ಯುಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಭಕ್ತರಿಗೆ ಶೋಧನೆಗಳು ಶ್ರಮೆಗಳು ಬಂದಾಗ ಹೇಗೆ ನಡ್ಕೊಂಡ್ರು ಅಂತ ಭಕ್ತರಿಗೆ ಶ್ರಮೆಗಳು ಶೋಧನೆಗಳು ಬಂದಾಗ ಅವ್ರು ಹೇಗೆ ನಡ್ಕೊಂಡ್ರು ಅಂತೇಳಿ ಒಂದು ಅಂಶವನ್ನು ಮಾತನಾಡ್ತಾ ಇದ್ದೀನಿ ಅವರು ಹೇಗೆ ನಡ್ಕೊಂಡ್ರು ಆಮೇಲೆ ನಾವು ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ನಾವು ಬೆಳೆಯೋಣ ಯಾರಿಗೆ ಹತ್ತಿರ ಆಗೋಣ ದೇವರಿಗೆ ಹತ್ತಿರ ಆಗೋಣ ಏಸು ಕ್ರಿಸ್ತರಿಗೆ ಹತ್ತಿರ ಆಗೋಣ ಏಸು ಕ್ರಿಸ್ತರಿಗೆ ಹತ್ತಿರ ಆಗೋಣ ಸಮಾಜದಲ್ಲಿ ಎಲ್ಲರನ್ನೂ ಪ್ರೀತಿಸೋಣ ಸಮಾಜದಲ್ಲಿ ಎಲ್ಲರನ್ನು ಮನೆಯಲ್ಲಿ ಇದ್ದವರನ್ನು ಅಣ್ಣ ತಮ್ಮಂದಿರನ್ನು ಸಭೆಯಲ್ಲಿ ಇದ್ದವರನ್ನು ಇವಾಗ ನಾವು ದೇವರನ್ನ ಪ್ರೀತಿಸ್ತಿದ್ದೀವಿ ಅಂದರೆ ಅದಕ್ಕೆ ರುಜುಗಳೇನು ದೇವರನ್ನು ನಿಮ್ಮನ್ನು ನಾನು ಪ್ರೀತಿಸ್ತಿದ್ದೀನಿ ದೇವರೇ ದೇವರೇ ನಾನು ನಿಮ್ಮನ್ನು ಕೊಂಡಾಡ್ತಾ ಇದ್ದೀನಿ ದೇವರೇ ದೇವರೇ ನಿಮ್ಮನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸ್ತಿದ್ದೀನಿ ದೇವ್ರೆ ಅಂತೇಳಿ ನಾನು ಅಂದರೆ ಪ್ರಭು ಏನಂತಾರೆ ಗೊತ್ತಾ ನನ್ನ ಮಕ್ಕಳನ್ನು ನೀನು ಪ್ರೀತಿಸಪ್ಪ ಅಂತಾರೆ ಪ್ರಭು ಹೇಳ ಏನಂತ ಹೇಳ್ತಾರೆ ಗೊತ್ತಾ ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸಿದರೆ ನನ್ನ ಮಕ್ಕಳನ್ನು ನೀನು ಕಾಯಿ ಅಂತಾರೆ ನನ್ನ ಮಕ್ಕಳನ್ನು ನೀನು ಆರ್ಥಿಕವಾಗಿ ಬೆಳೆಸು ಅಂತಾರೆ ಅಂದರೆ ನನ್ನ ಕುರಿಗಳನ್ನು ಕಾಯುವಂದಾಗ ಆ ಕುರಿಗಳಿಗೆ ಬೇಕಾದಂಥ ಆಹಾರವನ್ನು ಕೊಡು ಆ ಕುರಿಗಳನ್ನು ಆರೋಗ್ಯವಾಗಿ ನೀನು ಕಾಪಾಡು ಆ ಕುರಿಗಳನ್ನು ತಿನ್ನೋದಕ್ಕೆ ನೋಡಬೇಡ ಇವಾಗ ಸಭೆಯಲ್ಲೆಲ್ಲ ಎಲ್ಲ ಕೂಡ ಇದೆ ಅಂದರೆ ಕುರಿಗಳನ್ನು ತಿನ್ನೋದಕ್ಕೆ ನೋಡ್ತಾ ಇರ್ತಾರೆ ಕುರಿಗಳನ್ನು ತಿನ್ನೋದಕ್ಕೆ ನೋಡುವಂಥದ್ದಲ್ಲ ಕುರಿಗಳನ್ನು ಅಂದರೆ ವಿಶ್ವಾಸಿಗಳನ್ನು ಏನು ಮಾಡಬೇಕಂತಿರುತ್ತೆ ಅವರಿಗೆ ಆರೋಗ್ಯಕರವಾದಂಥ ಆಹಾರವನ್ನು ಕೊಡಬೇಕಾಗತ್ತೆ ಅವರಿಗೆ ಆರೋಗ್ಯಕರವಾದಂಥ ಆಹಾರ ಕೊಟ್ಟು ಅವರನ್ನು ಬೆಳೆಸಬೇಕು ಅವರನ್ನು ಆತ್ಮಿಕವಾಗಿ ಬೆಳೆಸಬೇಕು ಆ ಜವಾಬ್ದಾರಿ ಯಾರಿಗಿರುತ್ತಂತೂ ನೋಡುವಾಗ ತಂದೆಯಾದ ದೇವರನ್ನು ಏಸು ಕ್ರಿಸ್ತರನ್ನು ಪವಿತ್ರಾತ್ಮರನ್ನು ಯಾರು ಪ್ರೀತಿಸ್ತಾರೋ ಅಂದರೆ ತಂದೆಯಾದ ದೇವರನ್ನು ಪ್ರೀತಿಸಿದರೆ ಏಸು ಕ್ರಿಸ್ತರನ್ನು ಖಂಡಿತವಾಗಿ ಪ್ರೀತಿಸ್ತೀವಿ ಏಸು ಕ್ರಿಸ್ತರನ್ನು ಪ್ರೀತಿಸಿದರೆ ಖಂಡಿತವಾಗಿ ಪವಿತ್ರಾತ್ಮನನ್ನು ಪ್ರೀತಿಸ್ತೀವಿ ತಂದೆ ಮಗ ಪವಿತ್ರಾತ್ಮನನ್ನು ಸಮವಾಗಿ ನೋಡ್ತೀವಿ ಪ್ರೇರೇ ಒಳ್ಳೆ ರೀತಿಯಿಂದ ಯಥಾರ್ಥದಿಂದ ಒಂದು ವೇಳೆ ನಮ್ಮಲ್ಲಿ ಪ್ರೀತಿ ಏರುಪೇರು ಇದ್ದಾಗ ಅಲ್ಲಿ ಮಾತಾಡುವಂಥ ರೀತಿಯಲ್ಲಿ ಆಗಿರ್ಬೋದು ಇಲ್ಲಾಂದರೆ ನಮ್ಮ ಪ್ರವರ್ತನೆಗಳಾಗಿರ್ಬೋದು ಹಿಂದೆ ಮುಂದೆ ನಡೆಯುತ್ತೆ ರೀ ಹಾಗಾಗಬಾರ್ದು ಯಾಕೆಂದರೆ ನಾವೆಲ್ಲರೂ ಕೂಡ ಕೊನೆ ದಿನಗಳಲ್ಲಿದ್ದೀವಿ ಕೊನೆ ದಿನಗಳಲ್ಲಿದ್ದಂಥ ನಾವು ನಮ್ಮನ್ನು ನಾವು ಪ್ರತಿನಿತ್ಯ ಕೂಡ ಪರಿಶೋಧನೆ ಮಾಡ್ಕೋಬೇಕು ನಾವು ವಾಕ್ಯದಲ್ಲಿ ಇದ್ದೀವಾ ಇಲ್ವಾ ನಾವು ಭಕ್ತಿಯಲ್ಲಿ ನಡೀತಾ ಇದ್ದೀವಾ ಇಲ್ವಾ ನಾವು ನಂಬಿಕೆಯಿಂದ ಇದ್ದೀವಾ ಇಲ್ವಾ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಂಡು ಹೋಗಬೇಕು ನಮ್ಮಿಂದ ದೇವ್ರ ಮಹಿಮೆ ಹೊಂದುತ್ತಾ ಇದ್ದಾರೆ ಇಲ್ವಾ ಅದು ನೋಡ್ಕೋಬೇಕು ನಮ್ಮಿಂದ ದೇವರು ಮಹಿಮೆ ಹೊಂದುತ್ತಾ ಇದ್ದಾರಾ ಇಲ್ವಾ ದೇವರು ನಮ್ಮಿಂದ ಘನತೆ ಹೊಂದುತ್ತಾ ಇದ್ದಾರಾ ಇಲ್ವಾ ಅಂತೇಳಿ ಇದು ನಾವು ಪ್ರತಿನಿತ್ಯ ಕೂಡ ಹೋಗ್ತಾ ಇರಬೇಕು ಪ್ರತಿನಿತ್ಯ ಬೆಳೀತಾ ಇರಬೇಕು ಪ್ರಿಯರಾದ್ಯವ್ರ ಮಕ್ಕಳೀರ ಭಾನುವಾರ ಮಾತ್ರವಲ್ಲ ಭಾನುವಾರ ನಾವು ಏನಪ್ಪ ಅಂದರೆ ಸಭೆಯಾಗಿ ಕೂಡಿದ್ದೀವಿ ಬಂದಿದ್ದೀವಿ ಈ ಒಂದು ಆರಾಧನೆ ಕಾರ್ಯಕ್ರಮದಲ್ಲಿ ದೇವರ ಒಂದು ಕಾರ್ಯಕ್ರಮಗಳಲ್ಲಿ ಅಂದರೆ ದೇವರನ್ನು ಮಹಿಮೆ ಪಡಿಸುವಂಥ ಕಾರ್ಯಕ್ರಮಗಳಲ್ಲಿ ಒಂದು ಭಾಗ ದೇವರನ್ನು ಮಹಿಮೆ ಪಡಿಸುವುದರಲ್ಲಿ ದೇವರನ್ನು ಘನಪಡಿಸುವುದರಲ್ಲಿ ದೇವರನ್ನು ಕೊಂಡಾಡುವುದರಲ್ಲಿ ಇದೊಂದು ಭಾಗ ಇದು ಇದೊಂದು ಭಾಗಪ್ರಿಯರಿ ಇನ್ನು ನಮ್ಮ ಜೀವನದಲ್ಲಿ ಅಂದರೆ ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತರನ್ನು ತಂದೆಯಾದ ದೇವರನ್ನು ಮಹಿಮೆ ಪಡಿಸುವಂಥ ರೀತಿಯಲ್ಲಿರಬೇಕು ಬದುಕುಗಳು ದೇವರನ್ನು ಘನಪಡಿಸುವಂಥ ರೀತಿಯಲ್ಲಿ ಇರಬೇಕು ನಮ್ಮ ಬದುಕುಗಳು ನೋಡಿ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಅಬ್ರಹಮನ ಬಗ್ಗೆ ಒಂದು ಮಾತನ್ನು ನೋಡೋಣ ಪ್ರಿಯರೇ ಅಬ್ರಹಾಮನ ಬಗ್ಗೆ ಬರೆಯಲ್ಪಟ್ಟಂಥ ಮಾತನ್ನು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನ ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನಿ ಎಂದು ಕರೆದನು ಅವನು ಈಗೋ ಇದ್ದೇನೆ ಅಂದನು ಆಗ ಆತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದರೆ ನೋಡಿ ಈ ಮಾತನ್ನು ಗಮನಿಸಿ ಪ್ರಿಯರ ದೇವರು ಮಕ್ಕಳಿಗೆ ಇವಾಗ ನಮಗೆ ದೇವರು ದರ್ಶನ ಕೊಟ್ಟು ಇವಾಗ ನಮಗೆ ದೇವರ ದರ್ಶನ ಕೊಟ್ಟು ಮಗನೇ ಮಗನೇ ನಿನ್ನ ಮಗನನ್ನು ನಿನ್ನ ಮಗನನ್ನು ಸಮರ್ಪಣೆ ಮಾಡು ಅಂತೇಳಿದ್ರೆ ನಾವು ಏನು ಮಾಡ್ತೀವಿ ಹೇಳಿ ಪ್ರಿಯರೇ ದೇವರ ಮೊನ್ನೆ ಅಲ್ವ ದೇವರೇ ಮಕ್ಕಳೇ ಮೊನ್ನೆನೇ ನೀವು ಕೊಟ್ಟಿದ್ದೀರಾ ಸುಮಾರು ವರ್ಷಗಳಿಂದ ಮಕ್ಕಳಿರಲಿಲ್ಲ ನಾನು ಕೇಳ್ಕೊಂಡಿದ್ದೇನೆ ಕೊಟ್ಟಿದ್ದೀರಾ ಮತ್ತೆ ಕೊಡು ಅಂತ ಇದ್ರಿ ದೇವ್ರೆ ಅಂತೇಳಿ ನಾವು ಏನು ಮಾಡ್ತೀವಿ ಪ್ರಿಯರ ದೇವ್ರ ಮಕ್ಕಳೀರ ಕೊಡೋದಕ್ಕೆ ಇಷ್ಟಪಡ್ತೀವ ಹೋಗ್ಲಿ ನಿಮ್ಮ ಮಕ್ಕಳನ್ನು ದೇವರ ಜ್ಞಾನದಲ್ಲಿ ಬೆಳೆಸಿ ಪಾ ದೇವರ ಸೇವೆ ನಿಮಿತ್ತವಾಗಿ ಬೆಳೆಸಿಪಾ ಅಂತೇಳಿ ಒಂದು ವೇಳೆ ಅಂದರೆ ಬ್ರದರ್ ನೀವೇನು ಸೇವೆಗೋಸ್ಕರ ಬೆಳೆಸಿ ಅಂತ ಹೇಳ್ತೀರಾ ಕರೆಕ್ಟೇ ಮತ್ತು ಮನೆಯಲ್ಲಿ ಯಾರು ನೋಡ್ಕೊಳ್ತಾರೆ ಸೇವೆಗೋಸ್ಕರ ಬೆಳೆಸಿದರೆ ನಮಗೆ ಊಟ ಉಪಚಾರ ಯಾರು ಆಗ್ತಾರೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ ಅಂಥೇಳಿ ನಮ್ಮಲ್ಲಿ ಪ್ರಶ್ನೆ ಬರುತ್ತಾ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ ರೀ ಪ್ರಶ್ನೆ ಬರುತ್ತೆ ಪ್ರಶ್ನೆ ಹಾಕ್ತಾರೆ ದೇವ್ರಿಗೋಸ್ಕರ ನಿಲ್ಲಿ ದೇವರ ಸೇವೆಗೋಸ್ಕರ ನಿಲ್ಲಿ ಅಂತಂದಾಗ ಮತ್ತು ಊಟದ್ದಾಗಲಿ ಆಮೇಲೆ ಉಪಚಾರ ಆಗಲಿ ಇಲ್ಲಾಂದರೆ ಮನೆ ಬಾಡಿಗೆ ಆಗಲಿ ಇದೆಲ್ಲ ಯಾರು ಕಟ್ಕೊಳ್ತಾರೆ ನೀವೇನಾದರೂ ಕಟ್ಕೊಳ್ತೀರಾ ದೇವರೇನಾದರೂ ಕಟ್ತಾರಾ ಅಂಥೇಳಿ ಈ ರೀತಿ ನಾವು ಕೇಳ್ತಾ ಇರ್ತೀವಿ ಇಂಥ ಆಲೋಚನೆಯಿಂದ ಅಂದರೆ ಅದೆಲ್ಲ ನೋಡಿಕೊಂಡು ನಾವು ಏನು ಮಾಡಬೇಕಂತ ನೋಡುವಾಗ ದೇವರ ಒಂದು ಕಾರ್ಯಕ್ರಮದಲ್ಲಿ ಇರಬೇಕಾಗತ್ತೆ ಯಾಕಂದರೆ ನಮಗೆ ಜ್ಞಾನ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಕೆಲಸ ಮಾಡಬೇಕು ದುಡಿಬೇಕು ನಮ್ದು ನಾವು ನೋಡಿಕೊಂಡು ದೇವರನ್ನು ಮಹಿಮೆ ಪಡಿಸ್ಬೇಕಾಗತ್ತೆ ನಿಮ್ಮ ಸಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು ಅಂದರೆ ಅರ್ಥ ನಿನ್ನ ಕಷ್ಟ ಸುಖ ಏನಿದೆ ನಿನ್ನ ನೋಡಿಕೊಂಡು ನನ್ನನ್ನು ಹಿಂಬಾಲಿಸು ಅಂತ ಅರ್ಥ ಅಂದರೆ ನಿನ್ನ ನಿನ್ನ ಮನೆಯಲ್ಲಿ ಏನು ಕಷ್ಟ ಇದನ್ನು ನೋಡ್ಕೋಬೇಕು ಹಿಂಬಾಲಿಸ್ಬೇಕಂದ್ರೆ ಸ್ವಾರ್ಥ ನಿಮಿತ್ತವಾಗಿ ನೀನು ಪ್ರಯಾಸ ಪಡಬೇಕು ಸ್ವಾರ್ಥ ನಿಮಿತ್ತವಾಗಿ ನಾವೇನು ಮಾಡ್ತಿದ್ದೀವಿ ಅಂತ ನೋಡುವಾಗ ಎಲ್ಲ ಕೂಡ ದೇವ್ರ ಮೇಲೆ ಹಾಕ್ತೀವಿ ಸಂಸಾರದ ಭಾರ ಸಾಲದ ಭಾರ ಉದ್ಯೋಗದ ಭಾರ ಏನೇನು ಎಲ್ಲ ನಿಮ್ಮ ಮೇಲೆ ಆಗ್ತೀವಿ ದೇವರೇ ನಾವು ಸುಲಭವಾಗಿ ಹೋಗ್ತೀವಿ ಬರ್ತೀವಿ ಇದು ನೋಡ್ಕೋಬೇಕು ಅದು ನೋಡ್ಕೋಬೇಕು ಸ್ಯಾಲ್ರಿ ಕೊಟ್ಟಿಲ್ಲ ಅಂದರೆ ಅವ್ರ ಹತ್ರ ಕೂಡ ನೀವೇ ಮಾತಾಡಬೇಕು ಶ್ಯಾಲರಿ ಕೊಟ್ಟಿಲ್ಲ ಅಂದರೆ ಹತ್ರ ಕೂಡ ನೀವು ಮಾತಾಡಿ ಉದ್ಯೋಗ ಬಂದಿಲ್ಲ ಅಂದರೆ ಆ ಉದ್ಯೋಗ ಯಾರು ಇದ್ದಾರೆ ಅವ್ರ ಹತ್ರ ಕೂಡ ನೀವು ಮಾತಾಡಿ ನಾವು ಪ್ರಾರ್ಥನೆ ಮಾಡಿ ಹೋಗ್ತೀವಿ ಎಲ್ಲ ಜಯ ಆಗಬೇಕು ಅಲ್ಲಿ ಜಯ ಆಗಬೇಕು ಇಲ್ಲಿ ಜಯ ಆಗಬೇಕು ಎಲ್ಲ ಕಡೆ ಜಯ ಆಗಬೇಕು ಅಂತೇಳಿ ಈ ರೀತಿ ಸುಲಭವಾದಂಥ ಪ್ರಾರ್ಥನೆಗಳನ್ನು ಕಲ್ತ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಅದಕ್ಕೆ ಕ್ರೈಸ್ತ ಸಮಾಜ ಉದ್ಧಾರ ಆಗ್ತಾ ಇಲ್ಲ ಉದ್ಧಾರ ಅಂತಂದರೆ ಈ ಲೋಕದಲ್ಲಿ ಸಂಪಾದನೆ ಮಾಡ್ತಾರಂತ ಅದಲ್ಲ ಆತ್ಮಿಕವಾಗಿ ಉದ್ಧಾರ ಆಗಬೇಕು ಆತ್ಮಿಕವಾಗಿ ಬೆಳಿಬೇಕು ನೋಡಿ ಈ ವಿಷಯದಲ್ಲಿ ನೋಡುವಾಗ ಮೊದಲನೇದಾಗಿ ಬಂಧು ಬಳಗವನ್ನು ಸ್ವಂತ ದೇಶವನ್ನು ಬಿಟ್ಟು ಹೊರಟು ಬಾಪ ಅಂದಾಗ ಅಬ್ರಹಾಮ್ನೇ ಹೊರಟು ಬಾ ಅಂತ ಅಂದಾಗ ಹೊರಟು ಅಂದಾಗ ಒಂದೇ ಮಾತಿಗೆ ವಿಧಿಯನಾಗಿ ಹೋಗ್ತಾನೆ ಪ್ರಿಯರಿ ಬಂಧು ಬಳಗವನ್ನು ಬಿಡ್ತಾನೆ ಸ್ವಂತ ದೇಶವನ್ನು ಬಿಡ್ತಾನೆ ತಂದೆ ತಾಯಿಗಳನ್ನು ಬಿಟ್ಟು ಹೊರಟು ಹೋಗ್ತಾನೆ ದೇವ್ರು ಕರೆದಂಥ ದೇವ್ರು ಕರೆದಿದ್ದಾನೆ ದೇವರು ಕರೆದಿದ್ದಾನೆ ನಾನು ಹೋಗ್ತೀನಿ ಯಾವ ಪ್ರಾಂತಕ್ಕೆ ಹೋಗಬೇಕು ಅನ್ನೋದು ಗೊತ್ತಿಲ್ಲದೆ ಆ ಮನುಷ್ಯನು ಸಿದ್ಧನಾಗೂ ಹೋಗಿದ್ದಾನಂದ್ರೆ ದೇವ್ರ ಮಕ್ಕಳಿರ ಆತನು ತನ್ನ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟು ಹೋಗ್ತಾ ಇದ್ದಾನೆ ಒಂದು ವೇಳೆ ನಾನು ತಪ್ಪೋದ್ರೆ ದೇವ್ರು ಖಂಡಿತವಾಗಿ ನನಗೆ ಎಳೆ ಹೇಳ್ತಾನೆ ಅಂತೇಳಿ ಆ ಒಂದು ನಂಬಿಕೆ ಒಂದು ನಂಬಿಕೆ ಒಟ್ಟಲ್ಲಿ ದೇವರಿಗೆ ಒಳಪಟ್ಟಿದ್ದಾನೆ ಹೋಗಿದ್ದಾನೆ ಭಕ್ತಿಯಿಂದ ನಡ್ಕೊಂಡಿದ್ದಾನೆ ನೂರು ವರ್ಷದಲ್ಲಿ ಮದುವೆ ಆದಮೇಲೆ ಆತನಿಗೆ ವಯಸ್ಸಾಗಿರುತ್ತೆ ಅನೇಕ ವರ್ಷಗಳಾಗಿರ್ತವೆ ಸುಮಾರು ನೂರು ವರ್ಷ ಆಯುಷ್ ಕಾಲ ಆತನಿಗೆ ಅವಾಗ ಒಬ್ಬ ಮಗನನ್ನು ಕೊಟ್ಟಾಗ ಆ ಮಗನನ್ನು ನನಗೋಸ್ಕರ ಅರ್ಪಿಸು ಅಂತ ಹೇಳ್ತಾರೆ ನನಗೋಸ್ಕರ ಬೆಳೆಸು ಅಂದರೆ ಚೆನ್ನಾಗಿತ್ತು ಅದು ಬೇರೆ ಇತ್ತು ಅರ್ಥ ಆಗದಲ್ಲ ನನಗೋಸ್ಕರ ಬೆಳೆಸು ಅಂದರೆ ಪರವಾಗಿಲ್ಲ ಅಂದರೆ ದೇವ್ರಿಗೋಸ್ಕರ ಬೆಳೆಸ್ಬೋದು ದೇವ್ರಿಗೋಸ್ಕರ ಬಲಿ ಕೊಡಂದರೆ ಇದು ಹೇಗಿರುತ್ತೆ ಪ್ರಿಯರಾದೇವ್ರ ಮಕ್ಕಳು ದೇವ್ರಿಗೋಸ್ಕರ ಬಲಿ ಕೊಡು ಅಂದರೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಸರಿ ನೀವು ಆಲೋಚನೆ ಮಾಡಿ ಅದಕ್ಕೂ ಕೂಡ ಅಬ್ರಹಾಮನು ಸಿದ್ಧನಾಗಿದ್ದಾನೆ ಅದಕ್ಕೂ ಕೂಡ ಬಲಿ ಕೊಡೋದಕ್ಕೂ ಕೂಡ ಅಂದರೆ ನಮ್ಮ ಜೀವನದಲ್ಲಿ ಅವರ ಜೀವನದಲ್ಲಿ ನಡೆದಿರುವಂಥ ಘಟನೆಗಳನ್ನು ಒಂದು ಸರಿ ಆಲೋಚನೆ ಮಾಡುವಾಗ ನಮ್ಮದು ಏನೂ ಇಲ್ಲ ಪ್ರಿಯರೇ ಆದರೆ ಹೇಳ್ಕೊಳ್ಳೋದು ಮಾತ್ರ ದೊಡ್ಡದಾಗಿ ಹೇಳ್ಕೊಳ್ತಾ ಇರ್ತೀವಿ ನಾವು ಅದು ಕೆಲಸಕ್ಕೆ ಬರಲ್ಲ ಇಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಅಬ್ರಾಹಮನೇ ಎಂದು ಕರೆಯಲು ಆತನು ಈಗೋ ಇದ್ದೇನೆ ಅಂದನು ಆಗಲ ಆತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರ್ಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಅಬ್ರಹಾಮನು ಸಿದ್ಧನಾಗಿದ್ದಾನೆ ಕೊಡಬೇಕು ಬಲಿ ಕೊಡಬೇಕಂತ ಸಿದ್ಧನಾಗಿದ್ದಾನೆ ಮತ್ತು ಇವಾಗ ಯಾರು ಸಿದ್ಧನಾಗಬೇಕು ಇವಾಗ ಇಸಾಕನು ಸಿದ್ಧನಾಗಬೇಕಲ್ವ ಯಾರು ಸಿದ್ಧನಾಗಬೇಕು ಇಸಾಕನು ಸಿದ್ಧನಾಗಬೇಕು ಈಗ ಇಸಾಕನು ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಸ್ವಲ್ಪ ದೂರ ಹೋದ ಮೇಲೆ ಆಲ್ರೆಡಿ ಹತ್ತಿರ ಆಗ್ತಾಯಿದೆ ಅಂದರೆ ಮೋರಿಯ ಬೆಟ್ಟ ಇದೆ ಹತ್ತಿರ ಹತ್ತಿರದಲ್ಲಿ ಸೇರಿಕೊಂಡಿದ್ದಾರೆ ಅವಾಗ ಇಸಾಕನಿಗೆ ಡೌಟ್ ಬರುತ್ತೆ ಡೌಟ್ ಬಂದಾಗ ಅಪ್ಪ ಕಟ್ಟಿಗೆ ಇದೆ ಆಮೇಲೆ ಬೆಂಕಿ ಇದೆ ಎಲ್ಲ ಇದೆ ಅಲ್ವಾ ಮತ್ತು ಬಲಿ ಕೊಡೋದಕ್ಕೆ ಸರ್ವಾಂಗ ಹೋಮ ಮಾಡೋದಕ್ಕೆ ಕುರಿ ಎಲ್ಲಪ್ಪ ಕುರಿ ಎಲ್ಲಪ್ಪ ಅಂದರೆ ನೋಡಿದನು ಕುರಿ ಇಲ್ಲ ಅಲ್ಲಿ ಎಲ್ಲಿಗೆ ಹೋಗೋಣಪ್ಪ ಸರ್ವಾಂಗ ಹೋಮ ಮಾಡೋದಕ್ಕೆ ಹೋಗೋಣ ಬಾಪಾ ಹೌದಪ್ಪ ಸರಿ ಹೋಗೋಣ ನಡೀಪಾ ಅಂತ ಹೋದಾಗ ಪ್ರಿಯರಾದ ದೇವ್ರ ಮಕ್ಕಳೀರ ಇಸಾಕನು ಕೇಳುವಂಥ ಮಾತನ್ನು ಒಂದು ಸಾರಿ ಗಮನಿಸೋಣ ಪ್ರಿಯರಾದ ದೇವರ ಮಕ್ಕಳಿರ ಏಳನೇ ವಚನ ನೋಡಿ ಏಳನೇ ವಚನ ಇಪ್ಪತ್ತೆರಡನೇ ಅಧ್ಯಾಯ ಏಳನೇ ವಚನ ಪ್ರಿಯರೇ ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಾಹಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹ್ಮನು ಏನು ಮಗನೇ ಅಂದನು ಇಸಾಕನು ಇಗೋ ಬೆಂಕಿಯು ಕಟ್ಟಿಗೆಯು ಉಂಟು ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದಕ್ಕೆ ಹೋಮಕ್ಕೆ ಬೇಕಾದ ಕುರಿ ಯಾಕೆ ಯಾಕೆ ಕೇಳಿದ್ದಾನೆ ಅಂದರೆ ಹೋಮ ಮಾಡುವಾಗ ಕುರಿ ಸಮರ್ಪಿಸುವಂಥದ್ದು ಯಾಕೆಂದರೆ ಅಬ್ರಾಹಮನು ಅನೇಕ ಸಾರಿ ಮಗನ ಮುಂದೆ ಮಾಡಿದ್ದಾನೆ ಮಗನು ನೋಡುವಂಥ ಸಮಯದಲ್ಲಿ ಏನ್ರಿ ಅಲ್ಲಿ ಕುಟುಂಬ ಸಹಿತವಾಗಿ ಅನೇಕ ಸಾರಿ ದೇವರಿಗೆ ಅರ್ಪಣೆ ಮಾಡಿದ್ದಾರಲ್ವ ಒಂದು ಯಜ್ಞಪೀಠವನ್ನು ರೆಡಿ ಮಾಡಿಕೊಂಡು ಅಲ್ಲಲ್ಲಿ ಅನೇಕ ಸ್ಥಳಗಳಲ್ಲಿ ಬಲೆ ಕೊಟ್ಟಿದ್ದಾನೆ ಹೋಮಗಳನ್ನು ಅರ್ಪಿಸಿದ್ದಾನೆ ಅಬ್ರಾಹಮನು ಮತ್ತು ಅಬ್ರಾಹಮನ ಮಗನು ಇಸಾಕನು ಸುಮಾರು ಹನ್ನೆರಡು ವರ್ಷ ವಯಸ್ಸಿನಲ್ಲಿದ್ದಂಥ ಹುಡುಗವಾಗ ಸುಮಾರು ಎಷ್ಟು ವರ್ಷ ಹನ್ನೆರಡು ವರ್ಷ ಪ್ರಿಯರು ಆ ವಯಸ್ಸಿನಲ್ಲಿದ್ದಂಥ ಆ ಮಗನು ಆ ಮಾತು ಕೇಳ್ತಾ ಇದ್ದಾನೆ ಅಂದರೆ ಅದಕ್ಕಿಂತ ಮುಂಚಿತವಾಗಿ ಅನೇಕ ಸಾರಿ ನೋಡಿದ್ದಾನೆ ಅಂದರೆ ಅಪ್ಪ ಸರ್ವಾಂಗ ಹೋಮವನ್ನು ಕೊಡುವಾಗ ಅಂದರೆ ಅರ್ಪಿಸುವಾಗ ಕುರಿಯನ್ನು ಕೊಡ್ತಾ ಇದ್ದಾನೆ ಕುರಿಯನ್ನು ಬಲಿ ಕೊಡ್ತಾ ಇದ್ದಾನಲ್ಲ ಇವಾಗ ಏನು ಸರ್ವಾಂಗ ಹೋಮ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿದ್ದಾನೆ ನಾನು ಬಂದಿದ್ದೀನಿ ಆದರೆ ಬೆಂಕಿ ಇದೆ ಕಟ್ಟಿಗೆಗಳಿದೆ ಹೋಮ ಮಾಡೋದಕ್ಕೆ ಕುರಿಯಲ್ಲಿ ಇಲ್ವಲ್ಲ ಅಂತ ಕೇಳಿದಾಗ ಅವಾಗ ಅಬ್ರಹಮನೇಳಿರುವಂಥ ಮಾತು ನೋಡಿ ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು ಹೋಮಕ್ಕೆ ಬೇಕಾದ ಕುರಿಯನ್ನು ಆಯಿತು ಹೋಗಿದ್ದಾರೆ ಕಟ್ಟಿಗೆ ಎಲ್ಲ ಜೋಡಿಸ್ತಾ ಇದ್ದಾರೆ ಕಟ್ಟಿಗೆ ಎಲ್ಲ ಜೋಡಿಸಿದ ಮೇಲೆ ಆಮೇಲೆ ಪ್ರಿಯರ ದೇವ್ರ ಮಕ್ಕಳಿರ ಒಂಬತ್ತನೇ ವಚನ ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ವೇದಿಕೆಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಕೈ ಕಾಲುಗಳನ್ನು ಬಿಗಿದಾಗ ಹೇಗಿರುತ್ತೆ ಇವಾಗ ತಂದೆಯ ಹೇಗಿರುತ್ತೆ ಮಗನ ಹೇಗಿರುತ್ತೆ ಇವಾಗ ಹನ್ನೆರಡು ವರ್ಷ ಅಲ್ಲ ಆ ಮಗು ಹನ್ನೆರಡು ವರ್ಷ ಅಲ್ವಾ ಹನ್ನೆರಡು ವರ್ಷ ಮಗು ಆಗಿರುವಾಗ ಆ ಮಗುವನ್ನು ಕೈಕಾಲು ಕಟ್ಟಿ ಆ ವೇದಿಯ ಮೇಲೆ ಇಟ್ಟಾಗ ಈಗಿನ ಕಾಲದಲ್ಲಿ ಯಾರಾದರೂ ಒಪ್ಕೊಳ್ತಾರ ಅಪ್ಪ ನೀನೇನು ಹುಚ್ಚಿಡ್ದಿದ್ಯಾ ಅಂತೇಳಿ ಮಕ್ಕಳೇ ತಂದೆ ತಾಯಿಗಳಿಗೆ ತಿರುಗಿ ಬೀಳ್ತಾರೆ ಬೀಳಲ್ವ ಈಗಿನ ಕಾಲದಲ್ಲಿ ದೇವರು ಆ ರೀತಿ ಮಾಡಿತ್ತ ಹೇಳೇ ಇಲ್ಲ ಹೇಳೋದೂ ಇಲ್ಲ ಮತ್ತು ಯಾರಾದರೂ ಮೂಡರು ಮತ್ತು ಈ ವಚನ ನೋಡಿಕೊಂಡು ಕೊಡೋ ಥರ ಇದ್ದಾರೆ ಮೂಡ್ರ್ರು ನಮ್ಮ ಕ್ರೈಸ್ತರಲ್ಲಿ ಮಾಮೂಲು ಮೂಡ್ರಲ್ಲ ಮಾಮೂಲು ಮೂಡರಲ್ಲ ಚಿತ್ರ ವಿಚಿತ್ರವಾದಂಥ ಮೂಡರು ಯಾಕೆಂದರೆ ಆಂಧ್ರದಲ್ಲಿ ಒಬ್ಬ ಯಾರಂದರೆ ಸ್ವಾಮಿ ಹೆಸರಿನಲ್ಲಿ ಯೇಸಮ್ಮ ಅಂತೆ ಸ್ವಾಮಿ ಹೆಸರಿನಲ್ಲಿ ಏಸಮ್ಮ ಅಂದರೆ ಒಬ್ಬ ಮಹಿಳೆ ನಾನೇ ಏಸು ಕ್ರಿಸ್ತರಂತೇಳಿ ನಾನೇ ಏಸು ಕ್ರಿಸ್ತನ ಅಂದರೆ ಮಹಿಳೆಯಾಗಿ ಹುಟ್ಟಿದ್ದೀನಂತೇಳಿ ಹೊಸ ಏಸಮ್ಮ ಹೊಸ ಏಸಮ್ಮ ಏಸು ಕ್ರಿಸ್ತರಾಗಿ ನಾನೇ ಏಸು ಕ್ರಿಸ್ತರು ಅಂತ ಹೇಳ್ತಾರೆ ಒಬ್ಬ ಮಹಿಳೆ ಯಾಕಮ್ಮ ಬಂದಿದೆಯಾ ಅಂದರೆ ನೀವೆಲ್ಲರೂ ನನ್ನನ್ನು ಆರಾಧಿಸಬೇಕು ನಾನೇ ಏಸು ಕ್ರಿಸ್ತನು ಅಂತೇಳಿ ಆ ಎಮ್ಮ ಹೇಳ್ಕೊಳ್ತಾ ಇದ್ದಾಳೆ ಅಂದರೆ ಯಾರಿಗೆ ಟೋಪಿ ಹಾಕ್ಬೇಕಂದ್ರೆ ಈಕೆ ಒಂದು ಮತ್ತೆ ಇವಾಗ ಅಲ್ಲಲ್ಲಿ ಯಾರೋ ಸತ್ತೋದರು ಬಂದವರು ಮಾಡ್ತಾ ಇರ್ತಾರೆ ಅಲ್ಲೇ ಸತ್ತೋದರು ಏನಿಲ್ಲ ಅಲ್ಲಿ ಯಾಕಂದರೆ ಇವರು ನಾಟಕಗಳು ಎಲ್ಲ ಕೂಡ ಏನಪ್ಪ ಅಂದರೆ ಮಾನಸಿಕವಾದಂಥ ರೋಗದಲ್ಲಿದ್ದವರು ಅವರೆಲ್ಲರೂ ಕೂಡ ಇಂಥವ್ರು ಬಂದಿದ್ದಾರೆ ಅಂಥವ್ರು ಬಂದಿದ್ದಾರೆ ಅಂತೇಳಿ ಈ ರೀತಿ ಆಮೇಲೆ ನಮ್ಮ ಕ್ರೈಸ್ತರಲ್ಲೂ ಕೂಡ ಪ್ರಿಯರ ದೇವರ ಮಕ್ಳಿಗೆ ಆಗಿ ತಯಾರು ಮಾಡಿಬಿಟ್ಟಿದ್ದಾರೆ ಇವೆಲ್ಲ ನೋಡಿಕೊಂಡು ಏಸು ಕ್ರಿಸ್ತರು ನಾನು ರಹಸ್ಯವಾಗಿ ಬರ್ತೀನಿ ಅಂತ ಹೇಳಿರುವುದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದ್ದಾರೆ ಕೊನೆಯದಾಗಿ ಇವಾಗ ಏಸಮ್ಮ ನಾನು ಏಸಮ್ಮ ಒಂದು ಕಾಲದಲ್ಲಿ ಪುರುಷನಾಗಿ ಬಂದಿದ್ದೆ ಇವಾಗ ಅಮ್ಮಾಗೆ ಬಂದಿದ್ದೇನೆ ನನ್ನ ನಮಸ್ಕಾರ ಮಾಡಿ ಅಂತ ಅಂದರೆ ಎಂತೆಂಥವ್ರು ಬಂದಿದ್ದಾರೆ ಒಂದು ಸಾರಿ ಆಲೋಚನೆ ಮಾಡಿ ದೇವರು ಮಕ್ಕಳಿರ ಯಾವುದನ್ನು ಬಿಟ್ಟಿಲ್ಲ ಅದೊಂದು ವಚನ ಇಟ್ಕೊಂಡಿದ್ದಾರೆ ಇದೊಂದು ವಚನ ಇಟ್ಕೊಳ್ತಾರೆ ಇದೊಂದು ವಚನ ಇಟ್ಕೊಳ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಇವಾಗ ಅಬ್ರಹಾಮನ ಕಾಲದಲ್ಲಿ ನೋಡುವಾಗ ಅಬ್ರಹಾಮನು ಬಲಿ ಕೊಡೋದಕ್ಕೆ ಸಿದ್ಧನಾಗ್ತಾನೆ ಮಗನು ಕೂಡ ಸೈಲೆಂಟ್ ಆಗ್ತಾನೆ ಪ್ರೇಯರಲ್ಲಿ ಮಗನು ಕೂಡ ತಲೆ ಬಾಗಿಸ್ತಾನೆ ಆ ತಂದೆಯನ್ನು ನೋಡಿ ಮಗನನ್ನು ನೋಡಿ ಅವರಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಇಬ್ಬರಲ್ಲೂ ಕೂಡ ದೇವರು ಅಂದರೆ ಪ್ರೀತಿ ಇದೆಯಾ ತಂದೆಯಲ್ಲಿದೆ ಮಗನಲ್ಲಿ ಇದೆ ಮಗನೂ ಕೂಡ ಆಯಿತು ನಮ್ಮ ತಂದೆ ಏನು ಹೇಳ್ತಾರೆ ಆಗಲಿ ಬಿಡಿ ಅಂತೇಳಿ ಸೈಲೆಂಟ್ ಆಗ್ತಾನೆ ಆ ಮನುಷ್ಯ ಏನು ಮಾತಾಡಲ್ಲ ಅಪ್ಪ ಕಟ್ಟಿಗೆ ಇದೆ ಬೆಂಕಿ ಇದೆ ಅಲ್ಲಪ್ಪ ಮತ್ತು ಕುರಿ ಎಲ್ಲಿ ಅಂತ ಕೇಳಿದಾಗ ಪ್ರಿಯರ ದೇವ್ರ ಮಕ್ಕಳಿರ ದೇವರೇ ಕೊಡ್ತಾನೆ ಅಂತ ಹೋಗಿ ಕರ್ಕೊಂಡು ಹೋಗ್ತಾನೆ ನಂತರ ಕೈಕಾಲ ಕಟ್ಟಾಕುವಾಗ ಹೇಗೆ ನೋಡಿರ್ಬೋದು ಆ ಒಂದು ನೋಡುವಂಥ ನೋಟ ಹೇಗಿರ್ಬೋದು ಪ್ರಿಯರೇ ಹೇಗಿರ್ಬೋದು ಆ ಒಂದು ಸಂದರ್ಭವನ್ನು ನೆನೆಸ್ಕೊಂಡಾಗ ಏನ್ರಿ ಜೀವ ಒಂದು ಮನಸ್ಸೆಲ್ಲ ಕೂಡ ಹೇಗಾಗ್ಬೋದು ಪ್ರಿಯರೇ ಅವರು ಕೂಡ ನಮ್ಮ ಹಾಗೆ ಮನುಷ್ಯರಲ್ವಾ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಪರಿಶೋಧನೆ ನಡೀತಾ ಇದೆ ಪರಿಶೋಧನೆ ನೋಡೋಣ ನನ್ನ ಮಕ್ಕಳು ಅಬ್ರಾಹಮನೇನೆಂದುಕೊಳ್ತಾನೆ ನನ್ನ ಮಗನ ಇಸಾಕನೇನೆಂದುಕೊಳ್ತಾನೆ ಏನಾದರೂ ಇಂಜರಿತಾನ ಅಬ್ರಹಾಮನ ಸಿದ್ಧನಾದರೆ ಮಗನೇನಾದರೂ ಇಂಜರಿತಾನ ಏನಾದರೂ ಸಿದ್ಧನಾದರೆ ಮಗನೇನಾದರೂ ಇಂಜರಿತಾನ ಇಬ್ಬರು ನೋಡ್ತಾ ಇದ್ದಾನೆ ಇಬ್ಬರು ಕೂಡ ಅದರಲ್ಲಿ ಆ ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಪ್ರಿಯರ್ ಅಂದರೆ ಅಲ್ಲಿ ಪರೀಕ್ಷೆ ನಡೆದಾಗ ಇಬ್ಬರು ಕೂಡ ನಿಂತ್ಕೊಳ್ತಾರೆ ನೋಡಿ ಭಕ್ತರಂದ ಮೇಲೆ ಒಂದು ಪರೀಕ್ಷೆ ನಡೆಯುತ್ತೆ ಶ್ರಮೆಗಳು ಬರುತ್ತೆ ಶೋಧನೆಗಳು ಕೂಡ ಬರುತ್ತೆ ನಿಜವಾಗ್ಲೂ ಭಕ್ತರಿದ್ದರೆ ಪ್ರಿಯರ ದೇವ್ರ ಮಕ್ಕಳಿದ್ರೆ ಗಮನಿಸಬೇಕು ನಿಜವಾಗ್ಲೂ ನಾವು ಭಕ್ತರಾಗಿ ನಡ್ಕೊಂಡ್ರೆ ದೇವರಿಗೆ ಒಳಪಟ್ಟರೆ ದೇವರಿಗೆ ವಿಧೇಯರ ಮೊಟ್ಟ ಮೊದಲು ಪರೀಕ್ಷೆ ಇರುತ್ತೆ ಶೋಧನೆಗಳು ಇರುತ್ತೆ ಶ್ರಮೆಗಳು ಇರುತ್ತೆ ಈ ಪರೀಕ್ಷೆಗಳು ನಡೆಯುವಾಗ ಶೋಧನೆಗಳು ಬಂದಾಗ ಇಲ್ಲ ಶ್ರಮೆಗಳು ಬಂದಾಗ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಹೇಗೆ ನಡ್ಕೊಳ್ಬೇಕು ಎನ್ನುವಂಥದ್ದನ್ನು ನಾವು ಕಲಿಬೇಕಾಗುತ್ತೆ ನಾವು ಹೇಗೆ ನಡ್ಕೊಳ್ಬೇಕು ಎನ್ನುವಂಥದ್ದು ಕಲಿಬೇಕು ಪ್ರಿಯರೇ ಕಲಿಬೇಕಂದ್ರೆ ನಮಗೆ ದಾರಿ ತೋರಿಸುವಂಥದ್ದೇನು ಹೇಳಿ ದೇವ್ರ ವಾಕ್ಯ ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಮೂರನೇ ವಚನವನ್ನು ಸಾರಿ ಗಮನಿಸಿರಿ ಪ್ರೇ ಮೂರನೇ ವಚನವನ್ನು ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟಿಸದೆ ತಾಳ್ಮೆಯಿಂದ ಅನುಭವಿಸಿದಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು ಅಂದರೆ ಇಲ್ಲಿ ಒಂದು ಮಾತು ಏನಪ್ಪ ಅಂತ ನೋಡುವಾಗ ದೇವ್ರ ಮಕ್ಕಳು ಭಕ್ತರ ಮಧ್ಯದಲ್ಲಿ ಪರೀಕ್ಷೆಗಳು ಇರುತ್ತೆ ಭಕ್ತರ ಮಧ್ಯದಲ್ಲಿ ಶೋಧನೆಗಳಿರುತ್ತೆ ಭಕ್ತರ ಮಧ್ಯದಲ್ಲಿ ಶ್ರಮೆಗಳು ಕೂಡ ಇರುತ್ತೆ ಯಾವಾಗಲೂ ಆನಂದ ಇರಲ್ಲ ಭಕ್ತರಾದರೆ ನಾವು ಆನಂದ ಆನಂದ ಅಂತೀವಿ ಆನಂದ ಅಂದರೆ ನಿಜವಾಗ್ಲೂ ವಾಕ್ಯ ಇದ್ದರೆ ಆನಂದ ಇರುತ್ತೆ ಯಾವಾಗ ಕೂಡ ಅಂದರೆ ಶ್ರಮೆ ಇದ್ದಾಗಲೂ ಆನಂದ ಇರುತ್ತೆ ಶೋಧನೆಗಳಿದ್ದಾಗಲೂ ಆನಂದ ಇರುತ್ತೆ ಪರೀಕ್ಷೆ ನಡೆದಾಗಲೂ ಕೂಡ ಆನಂದ ಇರುತ್ತೆ ಯಾವ ರೀತಿ ಆನಂದ ಸಿಗುತ್ತೆ ಅಂತ ನೋಡುವಾಗ ನಾನು ದೇವ್ರಿಗೋಸ್ಕರ ಈ ಶ್ರಮೆ ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಬರ್ತಾ ಇದೆ ಯಾಕೆಂದರೆ ಪರಲೋಕದಲ್ಲಿ ನನಗೆ ಬಹಳ ಫಲ ಸಿಗುತ್ತೆ ಅಂತೇಳಿ ಆನಂದವಾಗಿರ್ತೀವಿ ಪ್ರಿಯರ ದೇವ್ರ ಮಕ್ಕಳಿಗೆ ಆನಂದವಾಗಿ ಕೆಲವರು ಅರ್ಥ ಮಾಡಿಕೊಳ್ಳದೆ ಸ್ವಲ್ಪ ಶ್ರಮೆಗಳು ಬಂದಾಗ ಸ್ವಲ್ಪ ಶೋಧನೆಗಳು ಬಂದಾಗ ಸ್ವಲ್ಪ ಒಂದು ಕಷ್ಟಗಳು ಬಂದಾಗ ಏನಾಗ್ತಾರಂತ ನೋಡುವಾಗ ಸುಸ್ತಾಗ್ತಾರೆ ಬೇಜಾರಾಗ್ತಾ ಇರ್ತಾರೆ ಏನು ಮಾಡೋದು ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅವಾಗ ತುಂಬ ಜನ ಫೋನ್ ಮಾಡ್ತಾರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬ್ರದರ್ ದೇವರಿಗೆ ಕಾಣಿಕೆ ಕೊಡ್ತಾ ಇದ್ದೀನಿ ಬ್ರದರ್ ಆರಾಧನೆಗೆ ಹೋಗ್ತಾ ಇದ್ದೀನಿ ಬ್ರದರ್ ಎಲ್ಲ ಮಾಡ್ತಾ ಇದ್ದೀನಿ ಆದರೆ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಬ್ರದರ್ ರೋಗ ನಿವಾರಣೆ ಆಗ್ತಾ ಇಲ್ಲ ಬ್ರದರ್ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಬ್ರದರ್ ಸಾಲ ತೀರ್ತಾ ಇಲ್ಲ ಬ್ರದರ್ ಸಾಲ ತೀರ್ತಾ ಇಲ್ಲ ಒಬ್ಬನು ಫೋನ್ ಮಾಡಿ ಬ್ರದರ್ ಅರ್ಜೆಂಟು ಐದು ಸಾವಿರ ರೂಪಾಯಿ ಕೊಡಬೇಕು ನನಗೆ ಅಂತ ಕೇಳ್ತಾರೆ ಅವನು ಯಾರೋ ಗೊತ್ತಿಲ್ಲ ಎಲ್ಲಿದ್ದನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮ ವೀಡಿಯೋಗಳನ್ನು ನಾನು ನೋಡ್ತಾ ಇರ್ತೀನಿ ಬ್ರದರ್ ಚೆನ್ನಾಗಿದೆ ಬ್ರದರ್ ಹಾಗೀಗೆ ಅಂತೇಳಿ ನನಗೆ ಐದು ಸಾವಿರ ರೂಪಾಯಿ ಬೇಕು ಬ್ರದರ್ ಅರೇ ಇವನ ಇವನು ಯಾರೋ ಗೊತ್ತಿಲ್ಲ ಏನು ಗೊತ್ತಿಲ್ಲ ಐದು ಸಾವಿರ ರೂಪಾಯಿ ಕೇಳಿದ್ರೆ ಏನಿದು ನಾನು ಹೇಳಿದೆ ಸಾಲ ಕಟ್ಟೋಕ್ಕೇನೆ ನನಗೆ ಕಷ್ಟ ಇದೆ ಬ್ರದರ್ ಸಾಲ ಕಟ್ಟಬೇಕು ತಿಂಗಳ ತಿಂಗಳ ಸುಮಾರು ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ನಾನು ಸಾಲ ಕಟ್ಕೊಳ್ಬೇಕು ಅಂತ ಹೇಳಿದಾಗ ಹೌದಾ ಬ್ರದರ್ ಅಂತೇಳಿ ಅವಾಗ ಫೋನ್ ಕಟ್ ಮಾಡಿದೆ ಮತ್ತೆ ಒಂದು ಇಪ್ಪತ್ತು ದಿನ ತಿಂಗಳಾದಮೇಲೆ ಮತ್ತೆ ಫೋನ್ ಮಾಡಿ ಬ್ರದರ್ ಒಂದು ದಿನ ಫೋನ್ ಮಾಡಿದ್ನಲ್ಲ ಮತ್ತೆ ಏನಿಲ್ಲ ಒಂದು ಮೂರು ಸಾವಿರ ರೂಪಾಯಿ ಅರ್ಜೆಂಟ್ ಬೇಕಾಗಿತ್ತು ಅದೇ ಬ್ರದರೇ ನೀನು ಯಾರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸಭೆ ಸಭೆಯಲ್ಲಿದ್ದಾಗ ಏನು ರೀ ದೇವ್ರ ಮಕ್ಕಳಿರ ಒಂದು ವೇಳೆ ಕಷ್ಟ ಪೂರ್ತಿ ಕಷ್ಟ ಬಂದಿದೆ ಏನೂ ಇಲ್ಲ ಅಂತಂದರೆ ಅವ್ರಿಗೋಸ್ಕರ ಖಂಡಿತವಾಗಿ ಸಹಾಯ ಮಾಡ್ಬೋದು ಯಾಕಂದರೆ ಕ್ರೈಸ್ತರ ಧರ್ಮ ಅದು ಎಲ್ಲೋ ಇದ್ದು ಫೋನಲ್ಲಿ ಇದ್ದುಕೊಂಡು ನನಗೆ ದುಡ್ಡು ಬೇಕು ಅಂದರೆ ಅಂದರೆ ಎಲ್ಲೋ ಬರ್ತಾ ಇದೆ ನೀವು ಕಳ್ಳ ಇವನು ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ ಎಲ್ಲೋ ಬರ್ತಾ ಇದೆ ಅಂತೇಳಿ ಅಂದ್ಕೊಂಡು ಯಾವನೋ ಹೇಳಿರ್ತಾನಲ್ಲ ಈ ಯಾಕೆಂದರೆ ಅನೇಕರು ಟಾರ್ಗೆಟ್ ಮಾಡ್ತಾ ಇರ್ತಾರೆ ನಮ್ಮ ಮೇಲೆ ಸುಮ್ಮನೆ ಅಲ್ಲ ಹಿಂದುಗಡೆ ನಡೀತಾ ಇರುತ್ತೆ ನೋಡೋಣ ಪರಿಶೋಧನೆ ಮಾಡೋಣ ಅದು ಇದು ಅಂತ ಎಂತೆ ಇದ್ದಾರೆ ಅಂದರೆ ವಿಚಿತ್ರ ವಿಚಿತ್ರವಾದಂಥ ಜನರಿದ್ದಾರೆ ಪ್ರೇರಿ ಮತ್ತು ನಾನು ಇಲ್ಲಪ್ಪ ನನ್ನ ನನ್ನ ಕಷ್ಟ ನಾನು ಇದ್ದೀನಿ ಅಂತಂದರೆ ನೀನು ಸುಳ್ಳು ಹೇಳ್ತೀಯ ನೀನು ಹಾಗೆ ಹೇಳ್ತೀಯ ನೀನು ಹೀಗೆ ಹೇಳ್ತೀಯ ಮತ್ತೆ ದೊಡ್ಡದಾಗಿ ರೇಗಾಡಿ ಆಮೇಲೆ ನನಗೆ ಬೈದು ಫೋನ್ ಕಟ್ ಮಾಡ್ತೇನೆ ಅವನು ಅವನು ಸುಮ್ಮನೆ ಕಟ್ ಮಾಡಿಲ್ಲ ಮತ್ತು ಬೈದು ಬಾಯಿಗೆ ಬಂದ ಬೈದು ನೀನು ದೊಡ್ಡ ಕಳ್ಳ ನೀನು ನೀನು ಅಂತವ್ ನೀನು ಇಂಥವ್ ನೀನು ಅಂತ ಬಾಯ್ತು ಅಲ್ಲಿ ಇವ್ನ ಏನು ಕಳ್ತನ ಮಾಡಿದ್ವಿ ಏನು ಮಾಡಿದೀನಿ ಕಣೋ ಹೇಳು ಅಂತಂದ್ರೆ ಇಲ್ಲ ಇಲ್ಲ ನೀನು ದೊಡ್ಡ ಅಂತವನು ಇಂತೋನು ಅಂತೇಳಿ ಬೈದು ಬಾಯಿ ಬಂದಾಗ ಬೈದು ಯಾಕಂದ್ರೆ ಮನೆಯಲ್ಲಿ ನಮ್ಮ ಮಿಸ್ಸಸ್ ಆಗಲಿ ಮಕ್ಕಳು ಇರ್ತಾರೆ ಅವಾಗವಾಗ ಅಂದರೆ ಎಂತೆಂಥವ್ರು ಫೋನ್ ಮಾಡ್ತಾರಂತ ನೋಡುವಾಗ ಚಿತ್ರ ವಿಚಿತ್ರ ಏನಪ್ಪ ಇದೆ ಅಂತ ನೋಡುವಾಗ ಪರೀಕ್ಷೆ ಅಂತೀರಾ ಶೋಧನೆಗಳಂತೀರಾ ಕಷ್ಟ ಅಂತೀರಾ ಇಲ್ಲ ಕಿರಿಕಿರಿ ಅಂತೀರಾ ಕಿರಿಕಿರಿನ ಏನಿದು ಅಂದರೆ ನಾನು ಮುಂದೆ ಹೆಜ್ಜೆ ಹಾಕೋದಕ್ಕೆ ಪ್ರಯತ್ನ ಮಾಡುವ ಒಬ್ಬನೇನು ಈ ರೀತಿ ಇನ್ನೊಬ್ಬನೇನು ಆ ರೀತಿ ಮತ್ತೊಬ್ಬನೇ ಎಂಥ ರೀತಿ ಅಂದರೆ ಪೋಸ್ಟ್ ಹಾಕಿ ಈ ರಾಮ ಬ್ರದರ್ ಕಳ್ಳು ಬೋದಕ ಇವನು ಬಂದರೆ ಸೇರಿಸ್ಕೋಬೇಡಿ ಬಹಿಷ್ಕರಣ ಮಾಡಿ ಅಂತೇಳಿ ದೊಡ್ಡದಾಗಿ ಡಂಡೋರು ಹೊಡೆದ್ಬಿಟ್ಟ ಅವನು ಕ್ರೈಸ್ತರ ಮಧ್ಯದಲ್ಲಿ ಹೋಯ್ತದ್ದು ಅವನಿನ್ನೇನಾದ್ರು ಸರಿ ಮಾಡ್ಕೊಳ್ಳೋಕ್ಕಾಗತ್ತಾ ಸರಿ ಮಾಡೋಕ್ಕಾಗತ್ತಾ ಹೇಳೋದು ಸುಲಭ ಜನರ ಮಧ್ಯದಲ್ಲಿ ಹೋಗಿರುವಂಥ ಒಂದು ಕಲೆ ಇದೆಯಲ್ಲ ಅದನ್ನು ಯಾವನು ಸರಿ ಮಾಡ್ತಾನೆ ಅದನ್ನು ಯಾವನು ಸರಿ ಮಾಡೋನೇ ಅವನು ತಂದೆ ಈ ಥರ ಇದೆ ಏನು ಮಾಡಬೇಕು ತಂದೆ ಈ ಥರ ಇದೆ ಅಂತ ಹೇಳಿ ತಲೆ ಬಾಗಿಸ್ಕೊಂಡು ವಿಧೇಯರಾಗಿ ಹೋಗ್ತಾ ಇರಬೇಕು ಹೋಗ್ತಾ ಇರಬೇಕಷ್ಟೇ ಈ ಸಮಾಜ ಯಾರನ್ನು ಬಿಡಲ್ಲ ಪ್ರಿಯರೇ ಅಂದರೆ ಭಕ್ತಿಯಿಂದ ಯಾರು ನಡೀತಾರೋ ಯಥಾರ್ಥವಾಗಿ ಯಾರು ನಡೀತಾರೋ ಒಂದು ರೀತಿಯಲ್ಲಿ ತಿವಿತಾ ಇರ್ತಾರೆ ಇನ್ನೊಂದು ರೀತಿಯಲ್ಲಿ ಶೋಧನೆ ಕೊಡ್ತಾ ಇರ್ತಾರೆ ಹಿಂಸೆ ಕೊಡ್ತಾ ಇರ್ತಾರೆ ಕೊಟ್ಟಾಗ ನಮಗೆ ಅನುಭವ ಆಗುತ್ತೆ ಅನುಭವ ಏನಾಗುತ್ತೆ ಅನುಭವ ಆಗುತ್ತೆ ಮೂರನೇ ವಚನ ಮತ್ತೊಂದು ಸಾರಿ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ಉಪದ್ರವ ಬಂದರೆ ತಾಳ್ಮೆ ಬರುತ್ತೆ ಯಾವಾಗಲೂ ನಾನು ಚೆನ್ನಾಗಿ ಬಿರಿಯಾನಿ ತಿಂದೆ ಚೆನ್ನಾಗಿ ತಿಂದೆ ಚೆನ್ನಾಗಿ ಮಲಕೊಂಡು ಪ್ರಯಾಣ ಮಾಡಿದೆ ಮಲಕೊಂಡು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಹಾಯಿಗೆ ಹೋದೆ ಅಂದರೆ ಏನೂ ಅರ್ಥ ಆಗಲ್ಲ ಏನು ಅರ್ಥ ಆಗಲ್ಲ ತಾಳ್ಮೆ ಇರಲ್ಲ ತಾಳ್ಮೆ ಇರಲ್ಲ ಪ್ರಿಯರ ದೇವ್ರ ಮಕ್ಕಳೀರ ಈ ವಚನದಲ್ಲಿ ನೋಡುವಾಗ ಏನು ಅರ್ಥ ಆಗುತ್ತಂತ ನೋಡುವಾಗ ಏನ್ರಿ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದೆ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಉಪದ್ರವಗಳಲ್ಲಿ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಅಂತಾರೆ ಅನುಭವದಿಂದ ಅಂದರೆ ಉಪದ್ರವಗಳು ಬಂದಾಗ ಉಪದ್ರವಗಳು ಬಂದಾಗ ಏನಾಗುತ್ತೆ ಅಂತ ಹೇಳ್ತಾರೆ ಹೇಳಿ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆ ಬಂದಾಗ ಏನಾಗುತ್ತೆ ಅನುಭವ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣೆ ಅಂದರೆ ಈ ಅನುಭವ ಆಗುತ್ತಲ್ಲ ಏನಾದರೂ ಪರವಾಗಿಲ್ಲಪ್ಪ ಏನು ಬಂದರೂ ಪರವಾಗಿಲ್ಲ ಅಂತೇಳಿ ನಿರೀಕ್ಷಣೆ ನಿರೀಕ್ಷಣೆ ಅಂದರೆ ನಾನು ಹೇಗಾದರೂ ಮಾಡಿ ಈ ಲೋಕವನ್ನು ಬಿಟ್ಟು ಆ ಪರಲೋಕಕ್ಕೆ ಹೋಗಬೇಕು ಆ ಪರಲೋಕ ತಂದೆಯಾದ ದೇವರು ಕೊಡ್ತಾರೆ ಅದು ಯೇಸು ಕ್ರಿಸ್ತರ ಮೂಲಕ ಸಿಗುತ್ತೆ ಅಂತೇಳಿ ನಿರೀಕ್ಷಣೆಯಿಂದ ಎದುರು ನೋಡುವಂಥದ್ದು ನಿರೀಕ್ಷಣೆ 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 ಎದುರು ನೋಡುವಂಥದ್ದು ಕಾಯುವಂಥದ್ದು ಪ್ರಿಯರ ದೇವರು ಮಕ್ಕಳೀರಾ ಪ್ರತಿ ಕ್ರೈಸ್ತರು ಅಂದರೆ ಪ್ರತಿ ಭಕ್ತರು ಖಂಡಿತವಾಗಿ ಕಲಿಯಬೇಕಾದಂಥ ಸಂಗತಿಗಳಿವು ಶ್ರಮೆಗಳು ಬಂದಾಗ ಪರಿಶೋಧನೆಗಳು ನಡೆದಾಗ ಶೋಧನೆಗಳು ಬಂದಾಗ ಈ ವಚನವನ್ನು ನೆನಪು ಮಾಡ್ಕೊಳ್ಬೇಕು ಉಪದ್ರವಗಳು ಬರುತ್ತೆ ಶ್ರಮೆಗಳು ಬರುತ್ತೆ ಆಮೇಲೆ ಶೋಧನೆಗಳು ಬರುತ್ತೆ ಇಲ್ಲ ಪರೀಕ್ಷೆ ನಡೆಯುತ್ತೆ ಇವೆಲ್ಲ ಬಂದಾಗ ಪ್ರಿಯರಾಧ್ಯರ ಮಕ್ಕಳಿಗೆ ಉಲ್ಲಾಸವಾಗಿರಬೇಕೆಂದು ಎಲ್ಲಿ ಉಲ್ಲಾಸ ಶ್ರಮೆಗಳು ಬಂದಾಗ ಉಲ್ಲಾಸ ಇರುತ್ತೆ ಬಿರಿಯಾನಿ ಇಟ್ಟಾಗ ಇಲ್ಲಾಂದ್ರೆ ಒಳ್ಳೆ ಊಟ ನಮ್ಗೇನು ಒಳ್ಳೆ ಊಟ ಇದೆಯೋ ಒಳ್ಳೆ ಊಟ ಇಟ್ಟಾಗ ಮುಖದಲ್ಲಿ ಹೇಗಿರುತ್ತೆ ಹೇಳಿ ಪ್ರಿಯರೇ ಹಾಂ ಕಳೆ ಇರುತ್ತಾ ಅವ ಎಷ್ಟು ಚೆನ್ನಾಗಿದೆಯಪ್ಪ ಊಟ ಶ್ರಮೆ ಬಂದಾಗ ಆ ಕಳೆ ಬರುತ್ತಾ ಆತ್ಮದಲ್ಲಿ ಸಂತೋಷ ಪಡುವಂಥ ಪರಿಜ್ಞಾನ ನಮಗಿರಬೇಕು ಹೆಂಗಿರುತ್ತೆ ನಾವು ಒಳಗಡೆ ಹೋಗಿ ಅಬ್ಬ ಈ ಶ್ರಮೆಯನ್ನು ಅನುಭವಿಸುವಂಥ ಶಕ್ತಿ ಕೊಡಿ ದೇವರು ಯಾಕೆಂದರೆ ಪರಲೋಕದಲ್ಲಿ ನಿಮ್ಮ ಬಳಿಯಲ್ಲಿ ಶಾಶ್ವತವಾದಂಥ ಒಂದು ಇರುವಂಥ ದೊಡ್ಡ ಭಾಗ್ಯವನ್ನು ನನಗೆ ಕಲ್ಪಿಸಿ ಕೊಡ್ತಾ ಇದ್ದೀರಿ ತಂದೆ ಆ ಶ್ರಮೆಯನ್ನು ಅನುಭವಿಸುವಂಥ ಶಕ್ತಿಯನ್ನು ಕೊಡಿ ದೇವ್ರಂತೇಳಿ ಒಂದು ವೇಳೆ ನಮಗೆ ಅನುಭವಿಸೋದಕ್ಕೆ ಶಕ್ತಿ ಇಲ್ಲ ಅಂದರೆ ದೇವರ ಹತ್ರ ಹೋಗಿ ನಾವು ಬೇಡ್ಕೊಳ್ಬೇಕು ಅದನ್ನು ಬೇಗ ತೆಗೆದಾಕಿರಿ ದೇವರಂದರೆ ನಮ್ಮ ಕೈಲಾಗದೇ ಇದ್ದಾಗ ತೆಗೆದಾಕ್ರಿ ಅಂತ ಹೇಳೋಣ ತಪ್ಪೇನಿಲ್ಲ ಅಂದರೆ ಮೊಟ್ಟ ಮೊದಲು ಅದನ್ನು ಅನುಭವಿಸ್ಬೇಕು ಅನುಭವಿಸಿದರೇನೇ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಯಾಕೆ ಒಬ್ಬನ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಚನವನ್ನು ನೋಡಿ ಪ್ರಿಯರ ದೇವರು ಮಕ್ಕಳಿರ ಎರಡನೇ ವಚನ ಮೂರನೇ ವಚನ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಆ ತಾಳ್ಮೆ ಸಿದ್ಧಿಗೆ ಬರಲಿ ನೋಡಿದೆ ಎಷ್ಟು ಚೆನ್ನಾಗಿದೆ ಮಾತು ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸ್ಕೊಳ್ಬೇಕು ಆನಂದಕರವಾದದ್ದು ಅಂದರೆ ಪರಿಶೋಧನೆ ಏನಾಗಿದೆ ಅಂತ ನೋಡುವಾಗ ಇವಾಗ ಅಬ್ರಹಾಮನು ನಂಬಿಕೆ ಇಟ್ಟಿದ್ದಾನೆ ಅಬ್ರಹಾಮನು ನಂಬಿಕೆ ಇಟ್ಟಿರುವುದರಿಂದ ಏನು ಸ್ಟಾರ್ಟ್ ಆಗಿದೆ ಅಂತ ನೋಡುವಾಗ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಆತನು ಗೆದ್ದಿದ್ದಾನೆ ದೇವ್ರ ಮಕ್ಕಳೀರ ಮತ್ತು ನಮ್ಮ ಜೀವನದಲ್ಲಿ ಗೆಲ್ತೀವಾ ಅಥವಾ ಓಡೋಗ್ತೀವ ಅಲ್ಲೇ ನಿಂತ್ಕೊಂಡಿದ್ದೀವ ಇವಾಗ ಯೋಬನ ಜೀವನ ಚರಿತ್ರೆಯಲ್ಲಿ ಕೂಡ ನೋಡುವಾಗ ಯೋಬನ ಜೀವನ ಇವಾಗ ಯಾಕೆಂದರೆ ಈಗಿನ ಕಾಲದಲ್ಲಿ ನೋಡಿ ಚಿಕ್ಕದು ಪ್ರಾಬ್ಲಮ್ ಬಂದರೂ ಕೂಡ ನಾವು ಸಹಿಸ್ಕೊಳ್ಳಲ್ಲ ಚಿಕ್ಕದು ಸಮಸ್ಯೆಗಳು ಬಂದಾಗಲೂ ಕೂಡ ನಾವು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಮಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಶ್ರಮೆಗಳು ಬಂದಿರ್ಬೋದು ಇಲ್ಲ ಶೋಧನೆಗಳು ಬಂದಿರ್ಬೋದು ಇಲ್ಲಾಂದರೆ ಕಷ್ಟಗಳು ಬಂದಿರ್ಬೋದು ಇಲ್ಲ ಅವಮಾನಗಳು ಬಂದಿರ್ಬೋದು ಬಂದಾಗ ನಾವು ಸಹಿಸ್ಕೊಳ್ತಾ ಅಂದರೆ ನಾವು ಏನಾಗಿದ್ದೀವಿ ಅನ್ನೋದನ್ನು ನಮಗೆ ಅರ್ಥ ಆಗಬೇಕು ಪ್ರಿಯರ ಭಕ್ತರಾಗಿದ್ದೀವಾ ಅಥವಾ ಕೇವಲ ಲೋಕದ ರೀತಿಯಲ್ಲಿ ಮೂಢಭಕ್ತಿಯಲ್ಲಿದ್ದೀವ ಹೇಗಿದ್ದೀವಿ ಹೇಗೆ ಇದ್ದೀವಿ ನಾವೆಲ್ಲರೂ ಕೂಡ ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ ಯೋಭನ ಗ್ರಂಥಕ್ಕೆ ಬನ್ನಿ ಪ್ರೇರೇ ಯೋಬನ ಇತಿಹಾಸವನ್ನು ಕೂಡ ಒಂದು ಸಾರಿ ಒಂಚೂರು ನೋಡೋಣ ಅಲ್ಲಿ ಯೋಭನ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಊಚು ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು ಅವನಿಗೆ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಇದ್ದರು ಅವನಿಗೆ ಏಳು ಸಾವಿರ ಕುರಿಗಳು ಮೂರು ಸಾವಿರ ಒಂಟೆಗಳು ಐನೂರು ಜೋಡಿ ಎತ್ತುಗಳು ಐದುನೂರು ಹೆಣ್ಣು ಕತ್ತೆಗಳು ಅನೇಕ ಅನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು ಹೆಚ್ಚು ಉಳ್ಳವನಾಗಿದ್ದನು ಅಂದರೆ ನೋಡುವಾಗ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಕ್ಕಳ ವಿಷಯದಲ್ಲಿ ಕೊರತಿಲ್ಲ ಸುಮಾರು ಹತ್ತು ಮಂದಿ ಮಕ್ಕಳು ಏಳು ಮಂದಿ ಗಂಡು ಮಕ್ಕಳು ಮೂವರು ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ನೋಡುವಾಗ ದೊಡ್ಡ ಶ್ರೀಮಂತನು ದೊಡ್ಡ ಶ್ರೀಮಂತನು ಭಕ್ತಿಯಲ್ಲಿ ನೋಡುವಾಗ ಶ್ರೇಷ್ಠ ಭಕ್ತನು ಭಕ್ತಿಯಲ್ಲಿ ಕಡಿಮೆ ಇಲ್ಲ ಯಥಾರ್ಥನು ಮೂಢಭಕ್ತಿ ಇಲ್ಲ ದೇವರ ಮೇಲೆ ಸಂಪೂರ್ಣವಾದಂಥ ಭಕ್ತಿಯಲ್ಲಿದ್ದಾತನು ಸಂಪೂರ್ಣ ಭಕ್ತನು ಯಥಾರ್ಥನು ಆ ಯಥಾರ್ಥನ ಆಗಿರುವಂಥ ಆ ಭಕ್ತನ ವಿಷಯದಲ್ಲಿ ಏನು ನಡೆಯುತ್ತೆ ಅಂತ ನೋಡುವಾಗ ಪರಿಶೋಧನೆ ನಡೆಯುತ್ತೆ ಸೈತಾನನ ಮೂಲಕ ಏನು ನಡೆಯುವಂಥದ್ದು ಸೈತಾನನ ಮೂಲಕ ಶೋಧನೆ ದೇವರ ಮೂಲಕ ಪರಿಶೋಧನೆ ಸೈತಾನನ ಮೂಲಕ ಶೋಧನೆ ಬರುತ್ತೆ ದೇವರ ಮೂಲಕ ಪರಿಶೋಧನೆ ಬರುತ್ತೆ ಪರಿಶೋಧನೆ ಬಂದಾಗ ಈತನ ಮಧ್ಯದಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಪರಿಶೋಧನೆ ಶೋಧನೆ ಕಷ್ಟಗಳು ಎಲ್ಲ ಸ್ಟಾರ್ಟ್ ಆಗಿದೆಯಾ ಒಬ್ಬ ಮನುಷ್ಯನ ನಮ್ಮಂಥ ಮನುಷ್ಯನ ದೊಡ್ಡ ಐಶ್ವರ್ಯವಂತನು ನೋಡಿ ಪ್ರಿಯರಾದ ದೇವ್ರ ಮಕ್ಕಳೀರ ನಿಮಗೆ ಅರ್ಥ ಆಗಬೇಕು ಏನು ಇಲ್ಲದಂಥ ಒಬ್ಬ ಬಡವನಂತ ತಿಳ್ಕೊಳ್ಳಿ ಏನು ಇಲ್ಲದ ಬಡವನು ಕೈಯಲ್ಲಿ ಏನು ಇಲ್ಲದಂಥ ಒಬ್ಬ ಬಡವನು ಅರಮನೆಯಲ್ಲಿ ವಾಸ ಮಾಡಬೇಕು ನೀನು ಅರಮನೆಯಲ್ಲಿ ವಾಸ ಮಾಡಪ್ಪ ನೀನು ಎಲ್ಲ ನಿಂದೇನಪ್ಪ ಇಲ್ಲಿ ಎಲ್ಲಾದರೂ ಮಲ್ಕೋ ಅರಮನೆಯಲ್ಲಿ ಎಲ್ಲಾದರೂ ಮಲ್ಕೋ ಏನಾದರೂ ಊಟ ಮಾಡು ಚೆನ್ನಾಗಿರೋ ಅಂಥೇಳಿ ಒಬ್ಬ ಬಡವನಿಗೆ ಅರಮನೆಯಲ್ಲಿ ಸೇರಿಸಿದಾಗ ಅವನು ಜೀವಿಸುವಂಥದ್ದು ಸುಲಭನ ಕಷ್ಟನ ಸುಲಭನ ಕಷ್ಟನ ಸುಲಭ ಎರಡನೇದಾಗಿ ಆನಂದ ಒಬ್ಬ ಬಡವನಿಗೆ ಅರಮನೆಯಲ್ಲಿ ಸೇರಿಸಿ ಅಲ್ಲಿ ಜೀವಿಸುವಪ್ಪ ಅಂತೇಳಿ ಕೊಟ್ಟಾಗ ಅವನಿಗೆ ಆನಂದ ಸುಲಭವಾದಂಥ ಒಂದು ಸ್ಥಳ ಅದು ಸುಲಭವಾಗಿರುತ್ತೆ ಎರಡನೇದಾಗಿ ಜೀವಿಸಬೇಕಾದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ಆನಂದ ಇರುತ್ತೆ ಆ ಮನುಷ್ಯನಿಗೆ ಅಬ್ಬಬ್ಬ ಎಷ್ಟು ಅದ್ಭುತ ಬಾ ಈ ಅರಮನೆಯಲ್ಲಿ ಏನು ಅಬ್ಬ ಇಂಥದ್ದೇನಂತೇಳಿ ಆನಂದ ಇರ್ತಾನೆ ಆ ಮನುಷ್ಯ ಅದೇ ಒಬ್ಬ ದೊಡ್ಡ ಕೋಟಾದೇಶ್ವರನು ಆ ಬಡವನು ಏನ್ರಿ ಹೊರಗಡೆ ಬಿಕಾರಿಯಾಗಿ ತಿರುಗ್ತಾ ಇರ್ತಾನಲ್ಲ ಎಲ್ಲೆಲ್ಲೋ ಆ ರಸ್ತೆಯಲ್ಲಿ ಸ್ಥಳ ಇಲ್ಲದೆ ಎಲ್ಲೋ ಗಿಡದ ಬಳಿಯಲ್ಲಿ ಇಲ್ಲಾಂದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗ್ತಾ ಇರ್ತಾನೆ ದೊಡ್ಡ ಕೋಟಾ ಹೋಗಿ ಆ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ಒಬ್ಬ ಬಿಕಾರಿ ಮಲಗಿದ ಹಾಗೆ ಅಲ್ಲಿ ಹೋಗಿ ಅಂದರೆ ಆಗುತ್ತಾ ಆ ಮನುಷ್ಯನಿಗೆ ಸಹಿಸ್ಕೊಳ್ಬೋದಾ ಒಬ್ಬ ಬಿಕಾರಿ ರಸ್ತೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಮಲಗಿದ್ದಾನೆ ಅವನು ಮನುಷ್ಯನು ದೊಡ್ಡ ಕೋಟ್ಯಾ ದೇಶವನ್ನು ಇವನು ಮನುಷ್ಯನು ಇವನ ಹೋಗಿ ಅಲ್ಲಿ ಮಲ್ಕೋ ಅಂತ ಹೇಳಿದ್ರೆ ಮಲ್ಕೋಕಾಗುತ್ತಾ ಮಲ್ಕೊಳ್ಳೋಕೆ ಆಗುತ್ತಾ ಒಪ್ಕೊಳ್ಳುತ್ತಾ ಒಪ್ಪಿಕೊಳ್ಳುತ್ತಾ ಮನಸ್ಸು ಸಿದ್ಧವಾಗುತ್ತಾ ಅದೆಷ್ಟಾಗುತ್ತಂತ ನೋಡುವಾಗ ಭಯಂಕರವಾದಂಥ ಒಂದು ಅದು ಕಷ್ಟವಾಗಿ ಕಾಣುತ್ತೆ ರೀ ಆ ಮನುಷ್ಯನ್ಗೆ ಅಂತ ನೋಡುವಾಗ ಆ ಭಯಂಕರವಾದಂಥ ಕಷ್ಟ ಬೇರೆ ದೇವ್ರ ಮಕ್ಕಳು ಕೆಲವರು ಪ್ರಯಾಣ ಮಾಡ್ತಾ ಇರ್ತಾರೆ ಏನರ ಇದು ದೊಡ್ಡ ದೊಡ್ಡ ಶ್ರೀಮಂತರು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಈ ಸಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ನೋಡಿ ಸಿಯಲ್ಲಿ ಒಂದು ಎರಡು ಸೊಳ್ಳೆಗಳು ಬಂದಿರುತ್ತೆ ಅಂತ ತಿಳ್ಕೊಡಿ ಈ ಸೊಳ್ಳೆಗಳು ಒಂದು ಎರಡು ಮೂರು ಸೊಳ್ಳೆಗಳು ಬಂದಿರುತ್ತೆ ಅಪ್ಪ ಪಾಪ ಈ ಸೊಳ್ಳೆ ಕಾಟ ತಾಳೋಕ್ಕಾಗಲ್ಲ ಅಂತೇಳಿ ಒಂದು ವೇಳೆ ಮನೇಲಿ ಯಾರಾದರೂ ಫೋನ್ ಮಾಡಿದ್ರೆ ಇಲ್ಲಿ ದೊಡ್ಡ ನರಕವನ್ನು ಅನುಭವಿಸ್ತಾ ಇದ್ದೀವಿ ಯಾಕೆ ರೀ ಏನಾಯ್ತು ದೊಡ್ಡ ಸೊಳ್ಳೆಗಳು ಅದೇ ಒಂದು ಟ್ರೈನಲ್ಲಿ ಜನರಲ್ ಬೋಗಿಗಳಿರುತ್ತೆ ನೋಡಿ ಜನರಲ್ ಬೋಗಿಗಳಲ್ಲಿ ಕುಂದಿರೋದಕ್ಕೂ ಸ್ಥಳ ಇರಲ್ಲ ಕುಂದರೋದಕ್ಕೂ ಸ್ಥಳ ಇರೋಲ್ಲ ನಿಂತ್ಕೊಳ್ಳೋದಕ್ಕೂ ಸ್ಥಳ ಇರಲ್ಲ ಅವರು ಏನೋ ಅಂತೇಳಿ ಪ್ರಯಾಣ ಮಾಡ್ತಾ ಇರ್ತಾರೆ ಪಕ್ಕದಲ್ಲಿ ಸೊಳ್ಳೆಗಳ ಕಾಟ ಮನುಷ್ಯರ ಕಾಟ ಕೂಗಾಟ ಎಲ್ಲ ಇರುತ್ತೆ ಎಲ್ಲ ಇದ್ದರೂ ಕೂಡ ಅವರು ಪ್ರಯಾಣ ಮಾಡ್ತಾರೆ ಮಾಡಲ್ವ ಅವ್ರು ಏನು ಮಾತಾಡಿಲ್ಲ ಆದರೆ ಇವ್ರಿಗೆ ಸಿಯಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆ ಇದೆ ಒಂದು ನಾಲ್ಕು ಸೊಳ್ಳೆ ಇದೆ ಅಂತೇಳಿ ಆ ಸೊಳ್ಳೆ ಕಾಟಕ್ಕೆ ಫೋನ್ ಬಂದಾಗ ಅಬ ಅಂತೇಳಿ ದೊಡ್ಡದಾಗಿ ಹೇಳ್ತಾರೆ ಪ್ರಿಯರು ಯಾಕೆಂತ ನೋಡುವಾಗ ಇವರಿಗೆ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ ಅಡ್ಜಸ್ಟ್ ಆಗಿದೆ ಇವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅವರು ಮನುಷ್ಯರು ಇವರು ಮನುಷ್ಯರು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಷ್ಟೇ ಅಂದರೆ ಭಕ್ತರ ಜೀವನದಲ್ಲಿ ನೋಡುವಾಗ ಎಲ್ಲದರಲ್ಲಿ ಕೂಡ ಅಡ್ಜಸ್ಟ್ ಆಗಿ ಹೋಗ್ತಾ ಇರಬೇಕು ಭಕ್ತರಾಗಿದ್ದೀವಿ ನಾವು ದೇವರ ಭಕ್ತರ ದೇವರ ಭಕ್ತರಾಗಿರುವಾಗ ಎಲ್ಲದರಲ್ಲಿ ಅಡ್ಜಸ್ಟ್ ಆಗಬೇಕು ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು ಒಳ್ಳೆಯದಿಂದ ಹೋಗಬೇಕು ಪ್ರೇರೆ ಆದರೆ ಒಂದು ವೇಳೆ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದವ್ರಿಗೆ ಒಂದು ವೇಳೆ ಶೋಧನೆ ಬಂದಾಗ ಸಹಿಸ್ಕೊಳ್ಳಲ್ಲ ಆದರೆ ಈ ವ್ಯಕ್ತಿ ಮಾತ್ರ ಎಷ್ಟೇ ಶ್ರಮಗಳು ಬಂದರೂ ಕೂಡ ಆ ಮನುಷ್ಯನು ಸಹಿಸ್ಕೊಂಡಿದ್ದಾನೆ ಯಾರು ಯೋಬನು ಕೋಟಾದೇಶ್ವರನು ಎಲ್ಲ ಇದೆ ಭಕ್ತನು ಎಲ್ಲ ಕಳ್ಕೊಳ್ತಾನೆ ಮಕ್ಕಳನ್ನು ಆಸ್ತಿಯನ್ನು ಎಲ್ಲವನ್ನು ಕಳ್ಕೊಳ್ತೇನೆ ಕೊನೆಯದಾಗಿ ಆತನು ಹೇಳಿರುವಂಥ ಮಾತೇನಂತೂ ನೋಡುವಾಗ ದೇವರು ಕೊಟ್ಟಿದ್ದಾನೆ ದೇವರು ತಗೊಂಡಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಕೈಯಲ್ಲಿ ಒಂದು ಐದು ಸಾವಿರ ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿ ಖಾಲಿ ಆಯ್ತು ಅಂತ ತಿಳ್ಕೊಡ್ರಿ ನಮ್ಮ ಕೈಯಲ್ಲಿ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅಂತ ನೋಡುವಾಗ ಎಲ್ಲ ಭಿನ್ನವಾಗಿರುತ್ತೆ ಅಂದರೆ ಈ ವ್ಯಕ್ತಿ ನೋಡುವಾಗ ಭಕ್ತಿಯಲ್ಲಿದ್ದಾನೆ ಯಥಾರ್ಥದಿಂದ ಇದ್ದಾನೆ ನಂಬಿಕೆಯಿಂದ ಆ ಮನುಷ್ಯನ ವಿಷಯದಲ್ಲಿ ಪರಿಶೋಧನೆ ನಡೆದಿದೆ ಎರಡನೇದಾಗಿ ಕಷ್ಟಗಳು ರೀ ಆ ರೀತಿ ಬಂದಾಗ ಆತನು ಹೇಗೆ ನಡ್ಕೊಂಡಿದ್ದಾನಂತೂ ನೋಡುವಾಗ ದೇವರು ಕೊಟ್ಟಿದ್ದಾನೆ ದೇವರು ತಗೊಂಡಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತೇಳಿ ಹೇಳ್ಕೊಂಡಿದ್ದಾನೆ ಇಪ್ಪತ್ತು ಇಪ್ಪತ್ತೊಂದು ಆಗ ಯೋಬನು ಎದ್ದು ಮೇಲಂಗಿಯನ್ನು ಅರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಹಡ್ಡ ಬಿದ್ದು ನಮಸ್ಕರಿಸಿ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಅಂದರೆ ನೋಡಿ ಈತನು ಭಕ್ತನು ಭಕ್ತನಿಗೆ ಭಯಂಕರವಾದಂಥ ಕಷ್ಟಗಳು ಶೋಧನೆಗಳು ಪರಿಶೋಧನೆಗಳು ನಡೆದಾಗ ಆತನು ಹೇಗೆ ನಡ್ಕೊಂಡಿದ್ದಾನೆ ಭಕ್ತನಿಗೆ ಕಷ್ಟಗಳು ಬಂದಿದೆ ಶ್ರಮೆಗಳು ಬಂದಿದೆ ಶೋಧನೆಗಳು ಬಂದಿದೆಯಾ ಹೇಗೆ ನಡ್ಕೊಂಡಿದ್ದಾನೆ ಆತನು ಹೇಗೆ ಮಾತಾಡಿದ್ದಾನೆ ಆತನು ದೇವರು ಕೊಟ್ಟಿದ್ದಾರೆ ದೇವರು ತಗೊಂಡಿದ್ದಾರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಅಂತೇಳಿ ಆತನು ಹೇಳ್ಕೊಂಡಿದ್ದಾನೆ ಈಗಿನ ಕಾಲದಲ್ಲಿ ಅಭಿವೃದ್ಧಿ ಆದರೆ ದೇವ್ರು ಕೊಟ್ಟರು ದೇವ್ರು ಕೊಟ್ಟರು ಅಂತ ಹೇಳ್ತಾರೆ ಒಂದು ವೇಳೆ ಲಾಸ್ ಆದರೆ ಅವಾಗ ಏನು ಮಾಡ್ತಾರೆ ಲಾಸ್ ಆದರೆ ಸೈತ ಲಾಸ್ ಮಾಡೋದ ಸೈತ ಲಾಸ್ ಮಾಡೋದ ಯಾರಿಗೆ ಇವಾಗ ಸೈತನ್ ಲಾಸ್ ಮಾಡ್ದ ಸೈತನ್ ಶೋಧನೆ ಕೊಟ್ಟ ಅಂತ ಹೇಳ್ತೀನಿ ಆವಾಗ ಏನಾದರೂ ಪರವಾಗಿಲ್ಲ ಪ್ರಿಯರ ದೇವ್ರ ಮಕ್ಕಳು ಸೈತನ್ ಇರ್ತಾನೆ ಸೈತನ್ ಹಾಕಿರ್ತಾನೆ ಹೇಳಿ ಒಳ್ಳೆಯದನ್ನು ಮಾಡೋಕ್ಕಿರ್ತಾನೆ ಕೆಟ್ಟದನ್ನು ಮಾಡೋಕಿರ್ತಾನೆ ಒಳ್ಳೆಯದನ್ನು ಮಾಡಿದ್ದೀನಂತೇಳಿ ನಮ್ಮನ್ನು ದಾರಿ ತಪ್ಪಿಸ್ತಾನೆ ಅವನು ಅವನು ಮಾಡೋ ಕೆಲಸ ಏನಪ್ಪ ಅಂತಂದರೆ ಅವನ ಮೂಲಕ ನಮಗೆ ಒಳ್ಳೇದು ಏನೂ ಆಗೋಲ್ಲ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳಿ ಅವನು ದಾರಿ ತಪ್ಪಿಸುವಂಥ ಕೆಲಸವನ್ನೇ ಅವ್ನು ಇರ್ತಾನೆ ಪ್ರಿಯರ ದೇವ್ರ ಮಕ್ಕಳಿರೋ ಆದ್ದರಿಂದ ಯಾವಾಗಲೂ ಕೂಡ ನಾವು ದೇವರ ಧ್ಯಾನದಲ್ಲಿ ದೇವರ ಅನ್ಯೋನ್ಯತ ಸಹವಾಸದಲ್ಲಿ ನಾವೆಲ್ಲರೂ ಕೂಡ ಇರಬೇಕು ಭಕ್ತರಿಗೆ ಕಷ್ಟಗಳು ಶೋಧನೆಗಳು ಬಂದಾಗ ಆ ಕಷ್ಟದಲ್ಲಿ ಪ್ರಿಯರ ದೇವರ ಮಕ್ಕಳಿಗೆ ಯಾವಾಗಲೂ ದೇವರ ಆಲೋಚನಲ್ಲೇನೆ ನಾವು ಇರಬೇಕು ಎರಡನೇದಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ನಮ್ಮ ಕೆಲಸ ನಾವು ಬಿಡಬಾರ್ದು ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಹೊಲದ ಕೆಲಸ ಮಾಡ್ತಾ ಮನೆ ಕೆಲಸ ಮಾಡ್ತಾಯಿದ್ದೀವ ಇಲ್ಲಾಂದರೆ ವೈದ್ಯರ ಕೆಲಸ ಮಾಡ್ತಾ ಇದೀವ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೀವ ನಮ್ಮ ಕೆಲಸ ಏನಿದೆಯೋ ಆ ಕೆಲಸ ಮಾಡಿಕೊಳ್ಳೋಣ ಆದರೆ ನಮ್ಮ ಭಕ್ತಿ ನಮ್ಮ ನಂಬಿಕೆ ಬಿಡಬಾರ್ದು ಅದ್ರ ಜೊತೆಗೆ ಕಷ್ಟಗಳು ಬರುತ್ತೆ ಶೋಧನೆಗಳು ಬರುತ್ತೆ ಎರಡನೇದಾಗಿ ಸಂತೋಷವೂ ಇರುತ್ತೆ ಈ ಲೋಕದಲ್ಲಿ ಎಲ್ಲ ಇರುತ್ತೆ ಅದು ಇದು ಎಲ್ಲ ಇರುತ್ತೆ ಪ್ರೇರೇ ಏನೇ ಇದ್ದಾಗಲೂ ಕೂಡ ಯಾವಾಗಲೂ ದೇವರ ಧ್ಯಾನದಲ್ಲಿ ಹೋಗ್ತಾ ಇರಬೇಕು ದೇವರನ್ನು ಬಿಡಬಾರ್ದು ದೇವರನ್ನ ಬಿಡಬಾರ್ದು ದೇವರಿಂದ ದೂರ ಆಗಬಾರ್ದು ದೇವರಿಂದ ನಾವು ಯಾವಾಗಲೂ ದೂರ ಆಗಬಾರ್ದು ಹೋಗುತ್ತಾ ಇದು ಬಾಡಿ ಹೋಗುತ್ತಾ ಇದು ಸೌದ ಹೋಗುತ್ತಾ ಇದು ನಾಶವಾಗುತ್ತಾ ಹೋಗಲಿ ದೇವ್ರಿಗೋಸ್ಕರ ಹೋಗಲಿ ದೇವ್ರಿಗೋಸ್ಕರ ಖರ್ಚಾಗಲಿ ಅದೇ ಪ್ರಕಾರ ಲಾಜನ್ನು ಕೂಡ ಇದ್ದಾನಲ್ಲ ಲಾಜನ್ ಕೂಡ ನೋಡುವಾಗ ಮೈ ತುಂಬ ಹುಂಡೆದ್ದವನು ಸತ್ವೋಗಿದ್ದಾನೆ ಸತ್ವದ ಮೇಲೆ ಯಾರು ಬರ್ತಾರೆ ಹೇಳಿ ದೇವದೂತರು ಬಂದು ಕರ್ಕೊಂಡು ಹೋಗ್ತಾರೆ ಯಾಕೆ ಕರ್ಕೊಂಡೋಗಿದ್ದಾರ ಭಕ್ತನಾಗಿರುವುದರಿಂದ ದೇವದೂತನ ಬಂದು ಕರ್ಕೊಂಡು ಹೋಗ್ತಾರೆ ಭಕ್ತನಲ್ಲದೆ ಹೋದರೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಜಾರಿ ಹೋಗಬೇಕಾ ಅಂದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬೇಕಾಗುತ್ತೆ ಪ್ರಿಯರಿ ಆದರೆ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ತಲೆಯವರೆಗೆ ಹುಣ್ಣುಗಳಂತೆ ಹುಣ್ಣುಗಳಿದೆ ಎರಡನೇದಾಗಿ ತಿನ್ನೋದಕ್ಕೇನಿಲ್ಲ ತಿನ್ನೋದಕ್ಕೇನು ಸಿಗ್ತಾ ಇಲ್ಲ ಆತನಿಗೆ ತಿನ್ನೋದಕ್ಕೆ ಯಾರು ಕೊಡ್ತಾ ಇಲ್ಲ ತಿನ್ನೋದಕ್ಕೆ ಊಟ ಇಲ್ಲದೆ ಮೈ ತುಂಬ ರೋಗ ಇಟ್ಕೊಂಡು ಜೀವಿಸಿದ್ದಾನೆ ಭಕ್ತಿಯಿಂದ ಜೀವಿಸಿದ್ದಾನೆ ಹೇಗೆ ಜೀವಿಸಿದ್ದಾನೆ ಭಕ್ತಿಯಿಂದ ಜೀವಿಸಿದ್ದಾನೆ ನಮಗೆಲ್ಲ ಇದೆಯಾ ಆರೋಗ್ಯ ಇದೆ ಜ್ಞಾನ ಇದೆ ಕೆಲಸ ಮಾಡುವಂಥ ವಿವೇಕ ಇದೆ ಶಕ್ತಿ ಇದೆ ಎಲ್ಲ ವ್ಯವಸ್ಥೆ ಇದೆ ಮನೆ ಇದೆ ಆಸ್ತಿ ಇದೆ ಎಲ್ಲ ರೀತಿಯಲ್ಲಿ ಇರುವಾಗ ದೇವರಿಗೋಸ್ಕರ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಸಾರಿ ನಮ್ಮನ್ನು ನಾವು ನೋಡ್ಕೋಬೇಕಾಗತ್ತೆ ಪ್ರಿಯ ನಮಗೆ ಏನು ಕೊಟ್ಟರು ಕೂಡ ಇನ್ನೂ ಒಂದು ಯಾವುದೋ ಒಂದು ಕಡಿಮೆ ಇದೆ ಅಂತಲೇ ಹೇಳ್ಕೊಳ್ತೀವಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಲ್ವ ಏನಪ್ಪ ಏನು ಕೋರ್ತಾ ಇದೆಯಂದರೆ ಯವನ ಕಾಲದಲ್ಲಿದ್ದಂಥ ಹುಡುಗ ಬಂದು ಏನು ಕೇಳ್ಕೊಳ್ತೇನೆ ನನಗೆ ಮದುವೆ ಆಗಿಲ್ಲ ದೇವರೇ ಮದುವೆ ಮಾಡಿದ್ದು ಬೇಗ ನೋಡಿ ನೋಡಿದೇವರೇ ಹುಡುಗಿಯಲ್ಲಿ ಸೆಟ್ ಇಲ್ಲ ದೇವರು ಹುಡುಗಿ ಕೂಡ ನೋಡಿ ಆ ಹುಡುಗಿ ಸೆಟ್ ಆಯಿತು ದೇವರು ಓಕೆ ದೇವರು ಹುಡುಗಿ ಸೆಟ್ಟಾಯಿತು ಇವಾಗ ಬೇಗ ಮದುವೆ ದೇವರೇ ಇಷ್ಟು ದಿನ ಹುಡುಗಿ ಬೇಕು ಹುಡುಗಿ ಬೇಕು ಹುಡುಗಿ ಎಲ್ಲಾದರೂ ನೋಡಿದೆವ್ರಂದ್ರೆ ಹುಡುಗಿನ ದೇವರು ಒಂದು ವೇಳೆ ಅಂತ ತಿಳ್ಕೊಳ್ಳಿ ಆಮೇಲೆ ಮದುವೆ ಮಾಡ್ಕೊಳ್ಬೇಕು ದೇವ್ರೆ ಮನೇಲಿ ಒಪ್ತಾ ಇಲ್ಲಂದ್ರೆ ಆ ಮನೇಲಿ ಯಾರೂ ಒಪ್ತಾಯಿಲ್ಲ ದೇವ್ರೆ ಸ್ವಲ್ಪ ನೀವೇ ಸ್ವಲ್ಪ ಮಾತಾಡಿದೇವ್ರೆ ಮಾತಾಡಿದ್ರು ಅವರೆಲ್ಲ ಒಪ್ಕೊಂಡ್ರು ಒಪ್ಕೊಂಡ ಮೇಲೆ ಮತ್ತು ಮದುವೆ ಮಾಡ್ಕೊಳ್ಬೇಕಲ್ವ ಮತ್ತು ಎಲ್ಲರನ್ನ ಕರಿಬೇಕು ಕೈಯಲ್ಲಿ ದುಡ್ಡಿಲ್ಲ ದೇವ್ರೆ ಕೈಯಲ್ಲಿ ಏನಿಲ್ಲ ದುಡ್ಡಿಲ್ಲ ದೇವರೇ ಸ್ವಲ್ಪ ನೀವು ಕೂಡ ನೋಡಿದ್ದೇವ್ರೆ ಅದೂ ರೆಡಿ ಆಯಿತು ಮದುವೆ ಆಯಿತು ಮದುವೆ ಆದಮೇಲೆ ಒಂದು ಮೂರು ನಾಲ್ಕು ವರ್ಷ ಆದರೂ ಕೂಡ ಮಕ್ಕಳಿಲ್ಲ ಅಂತ ತಿಳ್ಕೊಳ್ಳಿ ಆವಾಗ ದೇವರೇ ಮಕ್ಕಳಿಲ್ಲ ಮಕ್ಕಳಿಲ್ಲ ಸ್ವಲ್ಪ ಒಂದು ಮಗು ಕೊಡಿದೇವ್ರೆ ಒಂದು ಮಗು ಕೊಡಿದೇವ್ರೆ ಹಾಂ ಮಗು ಕೊಟ್ಟ ಮೇಲೆ ಆಮೇಲೆ ಮತ್ತೇನಪ್ಪ ಈ ಮಗುವನ್ನು ಚೆನ್ನಾಗಿ ಬೆಳೆಸ್ಬೇಕು ದೇವ್ರೆ ಹೇಗೆ ಬೆಳೆಸ್ತೀಯಪ್ಪ ಹೇಳೋದು ನಿಮಗೋಸ್ಕರ ಹೇಳೋದೇನೋ ದೇವ್ರಿಗೋಸ್ಕರ ಬೆಳೆಸೋದೆಲ್ಲ ನಮಗೋಸ್ಕರ ಹೇಳೋದು ಯಾರಿಗೋಸ್ಕರ ದೇವರೇ ನಿಮಗೋಸ್ಕರ ಬೆಳೆಸ್ತೀವಿ ದೇವ್ರ ಅಂತೇಳಿ ನಿಮಗೋಸ್ಕರ ಬೆಳೆಸ್ತೀವಿ ಅಂತೇಳಿ ಹೇಳೋದು ದೇವ್ರಿಗೋಸ್ಕರ ಬೆಳೆಸ್ತೀವಿ ಅಂತ ಹೇಳ್ತೀವಿ ಯಾರಿಗೋಸ್ಕರ ಬೆಳೆಸ್ತೀವಿ ಹೇಳಿ ಮಗನೇ ದೊಡ್ಡ ಇಂಜಿನಿಯರ್ ಆಗಬೇಕು ದೊಡ್ಡ ಡಾಕ್ಟ್ರ್ ಆಗಬೇಕು ಈ ಲೋಕದ ದೊಡ್ಡ ಮೇಧಾವೆ ಆಗಬೇಕು ಅಂತೇಳಿ ಲೋಕದಲ್ಲಿ ಎಲ್ಲ ಜ್ಞಾನ ಕಲಿಸ್ಕೊಡ್ತೀವಿ ದೇವರ ಜ್ಞಾನ ಮಾತ್ರ ಕಲಸಲ್ಲ ಆದರೆ ದೇವ್ರ ಹತ್ರ ಮಾತ್ರ ಏನು ಹೇಳಿದೀವಿ ಅಂತ ನೋಡುವಾಗ ದೇವರೇ ನಿಮಗೋಸ್ಕರ ಬಳಸ್ಕೊಳ್ಳಿ ದೇವ್ರೆ ನಿಮಗೋಸ್ಕರ ಬಳಸ್ಕೊಳ್ಳಿ ದೇವ್ರ ಅಂತೇಳಿ ದೇವ್ರ ಹತ್ರ ಹೇಳ್ಕೊಳ್ತೀವಿ ಆದರೆ ಅವನನ್ನು ಹೇಗೆ ಬೆಳೆಸಿದೆ ಅಂತ ನೋಡುವಾಗ ಅವನನ್ನು ಲೋಕದ ರೀತಿಯಲ್ಲೇ ಬೆಳೆಸಿದ್ದೀವಿ ಅವನು ಲೋಕದ ರೀತಿಯಲ್ಲಿ ಹೋದ ಮೇಲೆ ಮತ್ತೆ ದೇವರ ಹತ್ರ ಪ್ರಾರ್ಥನೆ ಏನು ಪ್ರಾರ್ಥನೆ ಅಂತ ನೋಡುವಾಗ ದೇವರೇ ಅವ್ನು ಲೋಕದ ರೀತಿಯಲ್ಲಿ ಹೋಗಿದ್ದಾನೆ ದೇವ್ರೆ ಮತ್ತೆ ನಿಮ್ಮ ಮಾರ್ಗದಲ್ಲಿ ಬರಬೇಕಂತೇಳಿ ಮತ್ತೆ ಹೇಗೆ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಮತ್ತೆ ದೇವರ ಹತ್ರನೇ ಕೇಳ್ಕೊಳ್ತೀವಿ ಇವ್ರು ಮಾಡೋದು ಏನಿಲ್ಲ ಎಲ್ಲ ದೇವ್ರ ಮೇಲೆ ಆಗ್ತಾರೆ ಎಲ್ಲ ಕೇಳೋದು ಆ ರೀತಿ ಪ್ರಾರ್ಥನೆ ಸರಿನಾ ಅದು ನಾವು ಕಷ್ಟಪಡಬೇಕಲ್ವಾ ಅಂದರೆ ನಾವು ಪ್ರಾರ್ಥನೆ ಮಾಡಬೇಕು ಇಲ್ಲ ಅಂತ ನಾನು ಇಲ್ಲ ನಾವು ಪಡಬೇಕಲ್ಲ ನಮ್ಮ ಮಕ್ಕಳ ವಿಷಯದಲ್ಲಿ ಇಲ್ಲಾಂದರೆ ಕುಟುಂಬ ವಿಷಯದಲ್ಲಿ ಶ್ರದ್ಧೆ ತೊಗೊಳ್ಬೇಕು ದೇವ್ರ ಮಕ್ಕಳಿರ ಶ್ರದ್ಧೆ ತೊಗೊಳದೆ ಹೋದರೆ ಅವರು ಮೋಸ ಹೋಗ್ತಾರೆ ಮತ್ತು ಅವ್ರು ಬೆಳೆದ ಮೇಲೆ ದೊಡ್ಡವರಾದ ಮೇಲೆ ಮತ್ತೆ ಏನು ಸ್ಟಾರ್ಟ್ ಆಗುತ್ತೆ ಹೇಳಿಮ್ಮ ತಂದೆ ದೇವರಿ ಇವ್ನ ದೊಡ್ಡವನಾದ ಮತ್ತೆ ಇವನಿಗೆ ಹುಡುಗಿ ನೋಡಬೇಕು ದೇವ್ರಿ ಅದೇ ಸ್ಟಾರ್ಟ್ ಆಗುತ್ತಾ ಇವನಿಗೆ ಹುಡುಗಿ ಅಂತ ಮತ್ತು ಮದುವೆ ಮಾಡಬೇಕು ತಿಂದ ಮದುವೆ ಆಯಿತು ಮತ್ತು ಆತಂದು ಮದುವೆ ಸ್ಟಾರ್ಟ್ ಆಯಿತು ಮದುವೆ ಸ್ಟಾರ್ಟ್ ಆದಮೇಲೆ ಇವಾಗ ಮಗ ಸೊಸೆ ಅಂದರೆ ಮಗನಿಗೆ ಮದುವೆ ಆಗುತ್ತೆ ಮಗನಿಗೆ ಮದುವೆ ಆದಮೇಲೆ ಸೊಸೆ ಬರ್ತಾಳೆ ಅವರಿಬ್ಬರ ಮಧ್ಯದಲ್ಲಿ ಆಟ ಬಯಲಷ್ಟು ಸ್ಟಾರ್ಟ್ ಆಗುತ್ತೆ ಇವಾಗ ಅವರಿಬ್ಬರ ಮಧ್ಯದಲ್ಲಿ ಈ ಒಂದು ರೀತಿಯಲ್ಲಿ ಆರ್ಥಿಕವಾಗಿದ್ದರೆ ಪರವಾಗಿಲ್ಲ ಒಂದು ರೀತಿಯಲ್ಲಿ ಜಗಳ ಅದೆಲ್ಲ ಸ್ಟಾರ್ಟ್ ಆದಾಗ ಅವಾಗೇನು ಪ್ರಾರ್ಥನೆ ಇರುತ್ತೆ ಅವು ಏನಪ್ಪ ಪ್ರಾರ್ಥನೆ ಮತ್ತು ಅದೇ ಪ್ರಾರ್ಥನೆ ಇವರು ಜಗಳ ಆಡ್ತಾ ಇದ್ದಾರೆ ದೇವರೇ ಸ್ವಲ್ಪ ದೇವರೇ ಮತ್ತು ಇವರು ಸ್ವಲ್ಪ ಬುದ್ಧಿ ದೇವರೇ ಇವ್ರಿಗೆ ಜ್ಞಾನ ಕೊಡಿ ದೇವರೇ ಮತ್ತು ಇದೇ ಸ್ಟಾರ್ಟ್ ಆಗುತ್ತೆ ಪ್ರೇಯರಿ ಎಲ್ಲಿ ತನಕ ಅಂದರೆ ಸಾಯೋ ತನಕ ಹೀಗೇನೇ ಇರುತ್ತೆ ನಾವು ಆತ್ಮಿಕವಾಗಿ ಬೆಳೀತಾ ಕೆಲಸದಲ್ಲಿ ಇಲ್ಲ ಅಂದರೆ ಏನಪ್ಪ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಲಾಜರ್ ನೋಡುವಾಗ ಕಷ್ಟದಲ್ಲಿದ್ದಾನೆ ಭಕ್ತಿಯಲ್ಲಿ ನಡ್ಕೊಟ್ಟಿದ್ದಾನೆ ನಮಗೆಲ್ಲ ಇದೆ ಭಕ್ತಿ ಇಲ್ಲ ದೇವ್ರ ಹತ್ರ ಕೇಳೋದು ಮಾತ್ರ ಇದೆ ದೇವ್ರ ಹತ್ರ ಕೇಳೋದು ಮಾತ್ರ ಇದೆ ಭಕ್ತಿ ಇಲ್ಲ ಪ್ರೇಯರಿ ನಾವು ಭಕ್ತಿಯಲ್ಲಿ ನಡಿಬೇಕು ನಂಬಿಕೆಯಿಂದ ಜೀವಿಸ್ಬೇಕಾಗತ್ತೆ ಅಬ್ರಹಾಮನು ಯಾವ ರೀತಿ ನಡ್ಕೊಂಡಿದ್ದಾನೆ ಯೋಬನು ಯಾವ ರೀತಿ ನಡ್ಕೊಂಡಿದ್ದಾನೆ ಲಾಜರನ್ನು ಯಾವ ರೀತಿ ನಡ್ಕೊಂಡಿದ್ದಾನೆ ಅದೇ ಪ್ರಕಾರ ದಾವ್ಯದನ್ನು ಯಾವ ರೀತಿ ನಡ್ಕೊಂಡಿದ್ದಾನೆ ಇವರೆಲ್ಲರೂ ಯಾವ ರೀತಿ ನಡ್ಕೊಂಡಿದ್ದಾರೋ ನಾವು ಕೂಡ ಭಕ್ತಿಯಿಂದ ನಡ್ಕೊಳ್ಬೇಕಾಗತ್ತೆ ಭಕ್ತಿಯಿಂದ ನಡ್ಕೊ ಅವರೆಲ್ಲರ ಭಕ್ತರು ಅವರ ಜೀವನದಲ್ಲಿ ನಡವಳಿಕೆ ಹೇಗಿದೆ ಅಂತ ನೋಡುವಾಗ ಈ ಶ್ರಮೆಗಳು ಬಂದಾಗ ಹಿಂಸೆಗಳು ಬಂದಾಗ ಒಳ್ಳೆ ರೀತಿಯಿಂದ ಅವರು ದೇವರಿಗೆ ವಿಧೇಯರಾಗಿ ಅವರು ನಡ್ಕೊಂಡಿದ್ದಾರೆ ನಾವು ಕೂಡ ಹಾಗೆ ನಡ್ಕೊಳ್ಬೇಕು ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಯಾರು ಅಪೋಸ್ತರಿದ್ದಾರೆ ಅವ್ರ ಜೊತೆಗೆ ಭಕ್ತರಿದ್ದಾರೆ ಇವರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಪ್ರತಿನಿತ್ಯ ಕೂಡ ದೇವರನ್ನು ಕೊಂಡಾಡುತ್ತಾ ಬಂದಿದ್ದಾರೆ ಘನಪಡಿಸುತ್ತಾ ಬಂದಿದ್ದಾರೆ ದೇವರ ಸೇವೆ ಮಾಡಿದ್ದಾರೆ ಏನು ರೀ ಅಪೋಸ್ಥಲರ ಕೃತ್ಯಗಳಿಗೆ ಬನ್ನಿ ಅಪೋ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತೊಂದನೇ ವಚನದಿಂದ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷ ಸ್ನಾನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಲ್ಲರಿಗೂ ಭಯ ಉಂಟಾಯಿತು ಅಂದರೆ ನೋಡುವಾಗ ಅಪೋಸ್ತಲರ ಬೋಧನೆಯಲ್ಲಿ ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟೆ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಲ್ಲರಿಗೂ ಭಯ ಉಂಟಾಯಿತು ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೋಸ್ಟಲರ ಕೈಯಿಂದ ನಡೆದವು ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡ್ತಾ ಇದ್ದರು ಅವರು ದಿನಾಲು ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ಅಂದರೆ ಈ ವಚನದಲ್ಲಿ ಇದ್ದಂಥ ಅರ್ಥ ಏನಪ್ಪ ಅಂತ ನೋಡುವಾಗ ಅವರು ದಿನಾಲೂ ದೇವಾಲಯದಲ್ಲಿ ಕೂಡಿದ್ದಾರೆ ಪ್ರಾರ್ಥನೆಯಲ್ಲಿ ಇದ್ದಾರೆ ದೇವರ ಕಾರ್ಯಕ್ರಮದಲ್ಲಿ ಇದ್ದಾರೆ ಆನಂತರ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿತಾ ಇದ್ದಾರೆ ರೊಟ್ಟಿ ಅಂದರೆ ಕರ್ತನ ಭೋಜನದಲ್ಲಿದ್ದಾರೆ ಆ ನಂತರ ಏನಪ್ಪ ಅಂತ ನೋಡುವಾಗ ಪ್ರತಿನಿತ್ಯ ಅಂದರೆ ಎಲ್ಲರೂ ಸೇರಿ ಊಟವನ್ನು ಕೂಡ ಮಾಡ್ತಾ ಇದ್ದಾರೆ ಭೋಜನವನ್ನು ಅಂದರೆ ಪ್ರಾರ್ಥನೆಯಲ್ಲಿ ಇದ್ದಾರೆ ಆರಾಧನೆಯಲ್ಲಿ ಇದ್ದಾರೆ ದೇವರ ಕಾರ್ಯಕ್ರಮದಲ್ಲಿ ಇದ್ದಾರೆ ಕರ್ತನ ಭೋಜನವನ್ನು ಮಾಡುವುದರಲ್ಲಿ ಇದ್ದಾರೆ ಅದೇ ಪ್ರಕಾರ ದಿನಾಲು ಅವರು ಎಲ್ಲರೂ ಸೇರಿ ಊಟ ಮಾಡುವುದರಲ್ಲಿ ಕೂಡ ಇದ್ದಾರೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿ ಪ್ರಾರ್ಥನೆಯಲ್ಲಿ ಸಹವಾಸದಲ್ಲಿ ಊಟ ಮಾಡುವುದರಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಎಲ್ಲದರಲ್ಲಿದ್ದಾರೆ ಅವರು ಒಂದರಲ್ಲೆಲ್ಲ ಆತ್ಮಿಕಾಗಿಯೇ ಅವರೆಲ್ಲರೂ ಬೆಳೆದಿದ್ದಾರೆ ಬೆಳೆದ ಮೇಲೆ ಏನ್ರಿ ಅವರ ಮಧ್ಯದಲ್ಲಿ ಕೂಡ ಶ್ರಮೆಗಳು ಪ್ರಾರಂಭವಾಗುತ್ತೆ ಅವರ ಮಧ್ಯದಲ್ಲಿ ಶ್ರಮೆಗಳು ಪ್ರಾರಂಭವಾಗತ್ತಾ ನೋಡಿ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಒಂದನೇ ವಚನ ಇದನ್ನು ಕೇಳಿ ನಿದ್ರೆ ಹೋದನು ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು ಆ ದಿವಸದಲ್ಲಿ ಏರ್ಶಲೇಮನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಆ ಪೋಸ್ಟಲರು ಹೊರೆತಾಗಿ ಎಲ್ಲರೂ ಯೂದಯ ಸಮರ್ಯ ಸೀಮೆಗಳಲ್ಲಿ ಚದರಿ ಹೋದರು ಭಕ್ತರಾದ ಜನರು ಸ್ಟೆಫೇನನನ್ನು ಊಣಿಟ್ಟು ಅವರಿಗೋಸ್ಕರ ಬಹಳವಾಗಿ ಗೋಳಾಡಿದರು ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳ್ಕೊಂಡು ಬಂದು ಸೆರೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದರು ಚದರಿ ಹೋದವರು ಅಲ್ಲೆಲ್ಲಿ ಹೋಗಿ ಸುವಾರ್ತಿ ವಾಕ್ಯವನ್ನು ಸಾರುತ್ತಿದ್ದರು ಚದರಿ ಹೋದವರು ಅಂದರೆ ಒಂದನೇ ಶತಮಾನದಲ್ಲಿ ಸಭೆಯಲ್ಲಿ ದೊಡ್ಡ ಹಿಂಸೆ ಉಂಟಾಗಿದೆ ದೊಡ್ಡ ಹಿಂಸೆ ಉಂಟಾದಾಗ ಶ್ರಮೆಗಳು ಉಂಟಾದಾಗ ಚದರಿ ಹೋಗಿದ್ದಾರೆ ಚದರಿ ಹೋದ ಮೇಲೆ ಅವರೆಲ್ಲರೂ ಏನು ಮಾಡಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲಿ ಎಲ್ಲ ಕೂಡ ಸುವಾರ್ತಿಯನ್ನು ಮಾಡಿಕೊಂಡು ಹೋಗಿದ್ದಾರೆ ದೇವರ ಜ್ಞಾನವನ್ನು ಸಾರುತ್ತಾ ವಾಕ್ಯಗಳನ್ನು ಸಾರುತ್ತಾ ಅವರನ್ನು ಬಲಪಡಿಸುತ್ತಾ ಅನೇಕರನ್ನು ದೇವರ ಮಾರ್ಗದಲ್ಲಿ ಸೇರಿಸುತ್ತಾ ಮುಂದೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಶ್ರಮೆಗಳು ಬಂದಿದೆ ಎಂದು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಅವರೆಲ್ಲರೂ ಶ್ರಮೆಗಳು ಎಂದು ಶೋಧನೆಗಳು ಎಂದು ಹಿಂಸೆಗಳು ಬಂದಿದೆಯೆಂದು ಅವರು ಯಾರು ಕೂಡ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಇವಾಗ ನಮ್ಮ ಮಧ್ಯದಲ್ಲಿ ಶ್ರಮೆಗಳು ಶೋಧನೆಗಳು ಬಂದರೆ ಏನು ಮಾಡ್ತೀರಪ್ಪ ನಾವೆಲ್ಲರೂ ಏನು ಮಾಡ್ತೀವಿ ಮುಂದೆ ಹೋಗಬೇಕು ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ ಒಂದೇ ಕಡೆ ಇರೋದಲ್ಲ ಪ್ರತಿನಿತ್ಯ ಕೂಡ ದೇವರ ವಾಕ್ಯದಲ್ಲಿ ದೇವರ ಧ್ಯಾನದಲ್ಲಿ ದೇವರ ಇರಬೇಕು ಸ್ವಾರ್ಥಿಗೋಸ್ಕರ ಪ್ರಯಾಸ ಪಡಬೇಕು ಈಗಿನ ಕಾಲದಲ್ಲಿ ಹಾಗೆ ನಡೀತಾ ಇಲ್ಲ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಭಾನುವಾರ ಬಂತಪ್ಪ ಭಾನುವಾರ ಇವತ್ತು ದೇವರನ್ನು ಆರಾಧಿಸಬೇಕಪ್ಪ ನಾವೆಲ್ಲರೂ ಕೂಡ ನಾವೆಲ್ಲ ದೀಕ್ಷಸ್ಥಾನ ಸ್ಥಾನ ದೀಕ್ಷಸ್ಥಾನ ದೀಕ್ಷಿಸ್ತಾನ ತೊಗೊಂಡು ಏನು ಮಾಡ್ತಾಯಿದ್ದೀಯಪ್ಪ ಇವತ್ತು ಭಾನುವಾರ ಆಮೇಲೆ ಏನು ಮಾಡ್ತಾಯಿದ್ದೀಪ ನಾನು ಪರಿಶುದ್ಧನಾಗಿರಬೇಕು ಅಂದರೆ ಉಳಿದ ದಿನ ಎಲ್ಲ ಕೂಡ ಪಾಪಿಯಾಗಿದೆಯಾ ಅದೇ ಅಲ್ವ ಭಾನುವಾರ ಮಾತ್ರ ನಾನು ಪರಿಶುದ್ಧನಾಗಿ ಬರ್ತಾ ಇದ್ದೀನಿ ಅಂದರೆ ಉಳಿದು ದಿನ ಎಲ್ಲ ಕೂಡ ಪಾಪಿಯಾಗಿದ್ದೀನಂತ ಅರ್ಥ ಕೆಲವರು ಅಂತಾರೆ ಭಾನುವಾರ ಪರಿಶುದ್ಧರಾಗಿ ಬರಬೇಕು ಅಂದರೆ ಅದಕ್ಕಿಂತ ಮುಂಚೆ ಪಾಪ ಮಾಡಿದ್ರೆ ಪರವಾಗಿಲ್ವಾ ಅರ್ಥ ಏನು ಭಾನುವಾರ ನಾನು ಪರಿಶುದ್ಧನಾಗಿ ಬರ್ತಾಯಿದ್ದೀನಿ ಅಂದರೆ ಯಾಕೆ ಬರ್ತಾ ಇದೆಯಾ ಪರಿಶುದ್ಧನಾಗಿ ಯಾಕೆ ಬರ್ತಾ ಇದೆಯಾ ಭಾನುವಾರ ಕರ್ತನ ದೇಹದಲ್ಲಿ ನಾನು ಕೈ ಹಾಕ್ತಾ ಇದ್ದೀನಿ ಆಮೇಲೆ ಏನು ಮಾಡ್ತಾ ಇದೆಯಾ ತಿಂತಾ ಇದ್ದೀನಿ ಆಮೇಲೆ ಏನು ಮಾಡ್ತಾ ಇದೆಯಾ ಕುಡಿತಾ ಇದ್ದೀನಿ ಆಮೇಲೆ ಏನು ಮಾಡ್ತಾ ಕಾಣಿಕೆ ಕೊಡ್ತಾ ಇದ್ದೀನಿ ಎಷ್ಟು ಕೊಟ್ಟಿದ್ದೀಯಪ್ಪ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಇಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಿ ಇಲ್ಲಾಂದರೆ ನೂರು ರೂಪಾಯಿ ಕೊಟ್ಟಿದ್ದು ಅಬ್ಬಬ್ ಇದು ಆರಾಧನೆ ಅಂದು ಕೊಡ್ತಾ ಇದ್ದಾರೆ ತುಂಬ ಜನ ಅದರಲ್ಲಿ ಒಂದು ಭಾಗಪ್ಪ ಕಂದಮ್ಮ ಅಂತ ಹೇಳಿದ್ರೆ ಇಲ್ಲ 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 ಅದೇ ಮಾಡಬೇಕಂತಾರೆ ಅದರಲ್ಲಿ ಒಂದು ಭಾಗಪ್ಪ ಕಂದಮ್ಮ ಅಂದರೆ ಇಲ್ಲ 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 ಅದೇ ಮಾಡಬೇಕಂತಾರೆ ಅಲ್ಲಿ ಕಲಿತು ಇನ್ನೂ ಆತ್ಮಿಕವಾಗಿ ಬೆಳಿಬೇಕಪ್ಪ ಅಂದರೆ ಯಾಕೆಂದರೆ ಕೆಲವರು ದುಷ್ಟಬೋಧಕರಿದ್ದಾರೆ ಅವ್ರ ಮಾತನ್ನು ಕೇಳಿ ತುಂಬ ಜನ ಕೆಟ್ಟೋಗ್ತಾ ಇದ್ದಾರೆ ಆತ್ಮಿಕವಾಗಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು ಮುಂದೆ ಹೋಗಬೇಕು ಹೆಜ್ಜೆ ಆಗಬೇಕು ಮುಂದೆ ಭಾನುವಾರ ಕೂಡಬಾರ್ದಂತಲ್ಲ ಭಾನುವಾರ ಖಂಡಿತವಾಗಿ ಸಭೆಯಾಗಿ ಕೂಡಬೇಕು ಸಭೆಯಾಗಿ ಸೇರಬೇಕು ಆರಾಧನೆಯಲ್ಲಿ ಸೇರಬೇಕು ದೇವರನ್ನು ಘನಪಡಿಸ್ಬೇಕು ಮಹಿಮೆ ಪಡಿಸ್ಬೇಕು ಒಂದು ದಿನ ಮಾತ್ರ ನೀನು ಸ್ನಾನ ಮಾಡಿಕೊಂಡು ಬಂದು ದೇವರಲ್ಲಿ ಕೂತ್ಕೊಳ್ಳೋದಲ್ಲ ಅದು ಪರಿಶುದ್ಧವಲ್ಲ ಪ್ರತಿನಿತ್ಯ ನೀನು ವಾಕ್ಯದ ಮೂಲಕ ಹೃದಯವನ್ನು ಶುಭ್ರ ಮಾಡಿಕೊಂಡು ದೇವರ ಧ್ಯಾನದಲ್ಲಿ ಮುಂದೆ ಹೆಜ್ಜೆ ಹಾಕಬೇಕು ಸಹೋದರರೇ ಪ್ರತಿನಿತ್ಯ ವಾಕ್ಯದ ಮೂಲಕ ಶುದ್ಧಿಪಡಿಸ್ಕೋಬೇಕು ಪ್ರತಿನಿತ್ಯ ವಾಕ್ಯದ ಮೂಲಕ ಶುದ್ಧಿಪಡಿಸ್ಕೊಬೇಕು ಯಾಕೆಂದರೆ ನಿಮ್ಮ ತಲೆಗಳನ್ನು ಕೂಡ ನಿಮ್ಮ ಮನಸ್ಸನ್ನು ಕೂಡ ಹಾಳು ಮಾಡೋರಿರ್ತಾರೆ ಜಾಗೃತಿಯಾಗಿರಿ ಎಚ್ಚರಿಕೆ ಆಗಿರಿ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಘನಪಡಿಸ್ಬೇಕು ಹೋಗ್ತಾ ಇರಬೇಕು ಮಹಿಮೆ ಪಡಿಸ್ಬೇಕು ಭಕ್ತಿಯಿಂದ ಜೀವಿಸಬೇಕು ಸೇವೆ ಮಾಡಬೇಕು ಸೇವೆ ಮಾಡಬೇಕು ದೇವರ ಸೇವೆ ಒಂದು ದಿನ ಅಲ್ಲ ಒಂದು ದಿನ ಒಂದು ಗಂಟೆ ಅಲ್ಲ ಒಂದು ದಿನ ಮಾತ್ರ ನಾನು ಪರಿಶುದ್ಧನಾಗಿ ಬರ್ತೀನಿ ಸಭೆಯಾಗಿ ಕೂಡ್ತೀನಿ ಆಮೇಲೆ ಮತ್ತೆ ಲೋಕದ ರೀತಿಯಲ್ಲಿ ಹೋಗಿ ತಿಂದು ಕುಡಿತೀನಿ ಅಂದರೆ ದೇವರು ಬೆತ್ತ ಹಿಡಿತಾನೆ ದೇವರು ಬೆತ್ತ ಹಿಡಿತಾನೆ ಆದ್ದರಿಂದ ಜಾಗೃತಿ ಪ್ರಿಯರಾದ್ಯವರು ಮಕ್ಕಳಿಗೆ ಇವರು ಚದರಿ ಹೋಗಿದ್ದಾರಲ್ಲ ಚದರಿ ಹೋದವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಹೇಳಿ ಸುವಾರ್ತಿನೂ ಸಾರಿಕೊಂಡು ಹೋಗಿದ್ದಾರೆ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಎಂಟನೇ ವಚನ ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು ಪೌಲನು ಆಡುವ ಮಾತುಗಳನ್ನು ಅವನಿ ಕಿವಿಗೊಟ್ಟು ಕೇಳುತ್ತಿದ್ದನು ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಕೇಳಿದನು ಕೂಡಲೇ ಆ ಮನುಷ್ಯನು ಆರಿ ನಡೆದಾಡಿದನು ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ ಜನರು ನೋಡಿ ದೇವತೆಗಳು ಮನುಷ್ಯರ ರೂಪದಿಂದ ತಮ್ಮ ಬಳಿಗೆ ಇಳಿದು ಬಂದರು ಎಂದು ಲೋಕವೋನ್ಯ ಭಾಷೆಯಲ್ಲಿ ಕೂಗಾಡಿದರು ಬರ್ನಬನನ್ನು ದ್ಯಾವ್ಸ್ ದೇವರೆಂತಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಅಂದುಕೊಂಡರು ಹಾಂ ಊರು ಮುಂದಿದ್ದ ದ್ಯಾವಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು ಹೂವಿನ ಹಾರಗಳನ್ನು ಊರು ಬಾಗಿಲಿನ ಹತ್ತರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು ಇದನ್ನು ಕೇಳಿ ಅಪ್ಪಹೋಸ್ತಲರಾದ ಬರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪುಗಳಿಗೆ ಕೂಗುತ್ತಾ ನುಗ್ಗಿ ಜನರೇ ನೀವು ಮಾಡುವುದು ಇದೇನು ನಾವು ಮನುಷ್ಯರು ನಿಮ್ಮಂಥ ಸ್ವಭಾವವುಳ್ಳವರು ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟುಬಿಟ್ಟು ಭೂಮಿ ಆಕಾಶಗಳ ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸ್ವಾರ್ಥಿ ನೀಡಿದ್ದಾನೆ ಅಂದರೆ ಒಬ್ಬ ಕುಂಟನಿದ್ದಾನೆ ಆ ಕುಂಟನಿಗೆ ಸ್ವಸ್ಥತೆ ಮಾಡಿದ್ದಾರೆ ಸ್ವಸ್ಥತೆ ಮಾಡಿದಾಗ ಆ ಊರಲ್ಲಿದ್ದಂಥ ಎಲ್ಲ ಜನರು ಏನು ಅಂದ್ಕೊಂಡಿದ್ದಾರೆ ಅಮ್ಮೋ ನಮ್ಮೂರಿಗೆ ದೇವತೆಗಳು ಬಂದರು ನಮ್ಮೂರಿಗೆ ಯಾರು ಬಂದರು ದೇವತೆಗಳು ಬಂದರು ಅಂತ ಹೇಳಿ ಒಬ್ಬ ಪೂಜಾರಿ ಬಂದು ಆ ಗುಡಿಯಲ್ಲಿ ಅಂದರೆ ಆ ಊರಲ್ಲಿ ಗುಡಿಯಲ್ಲಿ ಪೂಜಾರಿ ಇರ್ತಾರಲ್ಲ ಆ ಪೂಜಾರಿ ಬಂದು ನಮ್ಮೂರಿಗೆ ದೇವರು ಬಂದೆ ಅಂದರೆ ಮನುಷ್ಯನ ರೂಪದಲ್ಲಿ ದೇವರು ಬಂದಿದ್ದಾನೆ ಆದ್ದರಿಂದ ನಾವೆಲ್ಲರೂ ಏನು ಮಾಡೋಣ ದೊಡ್ಡದಾಗಿ ಜಾತ್ರೆ ಮಾಡೋಣ ಮತ್ತು ಹೋಮ ಮಾಡೋಣ ಪೂಜೆ ಮಾಡೋಣ ಅಂತೇಳಿ ಇವ್ರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ನೋಡುವಾಗ ದೇವರ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ದೇವರ ಸ್ಥಾನದಲ್ಲಿ ನಿಲ್ಲಿಸಿ ಏನ್ರಿ ಇವರ ಮುಂದೆ ಬಲಿ ಕೊಡುವಂಥದ್ದು ಆನಂತರ ಪೂಜೆ ಮಾಡುವಂಥದ್ದು ಎಲ್ಲ ಸಿದ್ಧರಾಗಿದ್ದಾರೆ ದೇವ್ರ ಮಕ್ಳಿಗೆ ಅವಾಗ ಪೋಲನ ಹೇಳ್ತಾನೆ ಮನುಷ್ಯರೇ ಇದೇನು ಹುಚ್ಚು ಕೆಲಸ ಏನು ಮಾಡ್ತಾಯಿದ್ದೀರಾ ನೀವು ಅಂತ ಹೇಳಿ ತಡಿತಾರೆ ತಡೆದ ಮೇಲೆ ಪ್ರಿಯರಾಧ್ಯರ ಮಕ್ಕಳು ಇದೆಲ್ಲ ಮಾಡಬಾರ್ದು ಇದು ಪಾಪ ಇದು ಇದೆಲ್ಲ ಮಾಡಕೂಡ್ದು ಅಂತೇಳಿ ತಡೀತಾರೆ ತಡೆದ ಮೇಲೆ ಇನ್ನು ಕೆಲವು ಸಮಯ ಆದಮೇಲೆ ಏನಾಗುತ್ತೆ ಅಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳೀರ ಹತ್ತೊಂಬತ್ತಿನ ವಚನವನ್ನು ನೋಡಿ ಹತ್ತೊಂಬತ್ತನ ವಚನ ತರವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೋದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸಿದು ಅವನು ಸತ್ತನೆಂದು ಭಾವಿಸಿ ಊರು ಹೊರಕೆ ಎಳೆದು ಬಿಟ್ಟರು ಎಲ್ಲಿ ಯಾವ ಪ್ರಾಂತದಲ್ಲಿ ಪೌಲನನ್ನು ಬರ್ಣಬವನ್ನು ದೇವರೆಂದು ಹೇಳಿದ್ದಾರೋ ದೇವತೆಗಳಂತ ಹೇಳಿದ್ದಾರೋ ಅದೇ ಪ್ರಾಂತದಲ್ಲಿ ಕಲ್ಲೆಸಿದು ಕೊಂದಾಕೋದಕ್ಕೆ ಸಿದ್ಧರಾಗ್ತಾರೆ ಯಾರ ಮಾತನ್ನು ಕೇಳಿ ಯಹೋದ್ಯರ ಅಂದರೆ ಯಹೋದ್ಯರಲ್ಲಿ ಕೆಲವರು ದುಷ್ಟರು ಯಹೋದ್ಯರಲ್ಲಿ ಕೆಲವರು ದುಷ್ಟರು ಬಂದು ಇವರು ದೇವ್ರ ಬಗ್ಗೆ ಹೇಳ್ತಾ ಇಲ್ಲ ಇವರು ಸುಳ್ಳುಬೋಧಕರು ಕಳ್ಳಬೋಧಕರು ಅಂಥವ್ರು ಇಂಥವ್ ಅಂತ ಹೇಳಿರುವುದರಿಂದ ಅಲ್ಲಿರುವಂಥ ಜನರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಕಲ್ಲೆಸಿದು ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಿಯರು ಸರಿ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿಗೆ ಅಂದರೆ ಅಲ್ಲಿ ತನಕ ದೇವತೆಗಳು ದೇವತೆಗಳು ದೇವತೆಗಳಂತ ಹೋಗ್ತಾರೆ ಆ ನಂತರ ಯಾರೋ ದುಷ್ಟರು ಬಂದು ಹೇಳಿದಾಗ ಇವರು ಸುಳ್ಳು ಇಲ್ಲ ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಅಂತೇಳಿ ಅವ್ರನ್ನ ಕೊಂದಾಕೋದಕ್ಕೆ ಸಿದ್ಧರಾಗಿದ್ದಾರೆ ಅಂದರೆ ಇವರು ಯಾವ ರೀತಿ ಇದ್ದಾರೆ ಎಷ್ಟು ಅಮಾಯಕರು ಇವರು ಎಷ್ಟು ಅಮಾಯಕರು ಎಷ್ಟು ಅಭಾಗ್ಯರು ಇವರು ಅಲ್ಲಿ ನಡೆದಿದೆ ಅಂದರೆ ಪೌಲನಿಗೆ ಎಂಥ ಶ್ರಮೆ ಬಂದಿದೆ ಹೇಳಿ ಪ್ರೇರೇ ಪೌಲನಿಗೆ ಭಯಂಕರವಾದಂಥ ಶ್ರಮೆ ಅಂತೀರಾ ಸುಲಭ ಅಂತೀರಿ ಯಾ ಯಾರ ನಿಮಿತ್ತವಾಗಿ ಅದು ದೇವರ ನಿಮಿತ್ತವಾಗಿ ಏಸು ಕ್ರಿಸ್ತರ ನಿಮಿತ್ತವಾಗಿ ಒಡಿಸ್ಕೊಳ್ಳುವಂಥ ಪರಿಸ್ಥಿತಿ ದೇವರ ನಿಮಿತ್ತವಾಗಿ ಏಸು ಕ್ರಿಸ್ತರ ನಿಮಿತ್ತವಾಗಿ ಸುವಾರ್ತೆಯ ನಿಮಿತ್ತವಾಗಿ ಒಡಿಸಿಕೊಳ್ಳುವಂಥ ಪರಿಸ್ಥಿತಿ ಯಾಕೆಂದರೆ ಸತ್ಯವಾದಂತಹ ಸುವಾರ್ತೆಯನ್ನು ಸಾರಿರುವುದರಿಂದ ಒಡೆದಾಕಬೇಕು ಕೊಂದಾಕ್ಬೇಕು ಏನಂತ ಪ್ರಯತ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಒಡೆದಿದ್ದಾರೆ ಸತ್ತೋಗಿದ್ದಾರೆ ಅಂತ ಅಂದುಕೊಂಡು ಊರು ವರಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಊರು ವರಕ್ಕೆ ಹೇಳ್ಕೊಂಡು ಹೋಗುವಂಥದ್ದು ಊರು ವರಕ್ಕೆ ಎಳ್ಕೊಂಡು ಹೋದ್ಮೇಲೆ ಸಹೋದರರು ಆತನನ್ನು ಬಲಪಡಿಸ್ಬೇಕು ಆತನಿಗೆ ಸೇವೆ ಮಾಡಬೇಕು ಪೌಲನಿಗೆ ಸೇವೆ ಮಾಡಬೇಕು ಒಂದು ರೀತಿಯಲ್ಲಿ ಮಾಡಿದ್ದಾರೆ ಪ್ರೇರಿಲ್ಲಂತಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡಿದ್ದಾರೆ ಇವೆಲ್ಲರೂ ಸೇರಿ ಪೌಲನನ್ನು ಬಲಪಡಿಸ್ಬೇಕು ಎಲ್ಲರೂ ಸೇರಿ ಆದರೆ ಪೌಲನಿ ಪೌಲನಿ ಅಲ್ಲಿರುವಂಥ ಪ್ರಜೆಗಳನ್ನು ಬಂದು ಪಾಲಪಡಿಸ್ತಾ ಇದ್ದಾನೆ ಬಲಪಡಿಸ್ತಾ ಇದ್ದಾನೆ ಅವರೇನು ಹೊಡೆದಿದ್ದಾರಲ್ಲ ನೀವು ಯಾಕೆ ನೊಂದುಕೊಳ್ತಾ ಇದ್ದೀರಾ ನೀವ್ಯಾಕೆ ದುಃಖ ಪಡ್ತಿದ್ದೀರಾ ನೀವ್ಯಾಕೆ ಬಾಧ ಪಡಿತಾ ಇದ್ದೀರಾ ನೀವು ಇಂಜರಿತಾ ಇದ್ದೀರಾ ದೇವರ ವಿಷಯದಲ್ಲಿ ಇಂಜರಿಬಾರ್ದು ದೇವರ ವಿಷಯದಲ್ಲಿ ಇಂಜಿರಿಬಾರ್ದು ಅಯ್ಯೋ ಇವರೇನಪ್ಪ ದೇವರ ಸೇವಕರನ್ನ ಹೊಡೆದ್ಬಿಟ್ರಲ್ಲ ಕೊಂದಾಕೋದಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಊರವರೆಗೆ ಹೇಳ್ಕೊಂಡು ಹೋದ್ರಲ್ಲ ಅಂಥೇಳಿ ನೀವೇನಾದರೂ ಇಂಜರಿತಾ ಇದ್ದೀರಾ ದುಃಖದಲ್ಲಿದ್ದೀರಾ ಅಂದರೆ ಅಪನಂಬಿಕೆ ಬರ್ತಾ ಇದೆಯಾ ಹಾಗಲ್ಲ ಅಂಥೇಳಿ ಪ್ರಿಯರ ದೇವರ ಮಕ್ಕಳಿರಾ ಇಪ್ಪತ್ತೆರಡನೇ ವಚನ ನೋಡಿ ಇಪ್ಪತ್ತೆರಡನೇ ವಚನ ಇಲ್ಲಾಂದರೆ ಇಪ್ಪತ್ತೊಂದನೇ ವಚನ ಮ ಇಪ್ಪತ್ತೊಂದನೇ ವಚನ ಆ ಊರಿನಲ್ಲಿ ಅವರು ಸ್ವಾರ್ತಿನು ಸಾರಿ ಅನೇಕರನ್ನು ಶಿಷ್ಯನಾಗಿ ಮಾಡಿದ ಮೇಲೆ ಹಿಂತಿರುಗಿ ನುಸ್ತ್ರಕ್ಕೆ ಇಕ್ಕೋನೆಯಕ್ಕೂ ಅಂತ್ಯಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದನು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದನು ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದನು ಅಂದರೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರಂತ ನೋಡುವಾಗ ಏನ್ರಿ ಅವರ ಮಧ್ಯದಲ್ಲಿ ಚಂಚಲ ದೊಡ್ಡ ಸೇವಕರಾಗಿರುವಂಥ ಇವರಿಗೇನೇ ಗತಿ ಇಲ್ಲ ಇನ್ನು ನಮಗೇನು ಗತಿ ದೊಡ್ಡ ಸೇವಕರು ಪೌಲನು ದೊಡ್ಡ ಸೇವಕನಾಗಿರುವಾಗ ಇವ್ರನ್ನೇ ಒದ್ದು ಓಡಿಸಿರುವಾಗ ಮತ್ತು ನಮ್ಮ ಗತಿ ಏನು ನಮ್ಮ ಗತಿ ಏನು ಅಂದರೆ ಪೌಲನ ಜೊತೆಯಲ್ಲೇ ದೇವರಿಲ್ಲ ಅಂತ ಕಾಣುತ್ತೆ ಮತ್ತು ನಾವು ನಂಬಿಕೊಂಡ್ರೆ ನಮ್ಮ ಗತಿ ಏನು ನಿಜವಾಗಲೂ ಪೌಲನ ಜೊತೆಯಲ್ಲಿ ದೇವರಿದ್ದರೆ ಅವರು ಹೊಡೆಯುವಾಗ ಯಾಕೆ ತಡೆದಿಲ್ಲ ದೇವರು ಇದೊಂದು ಪ್ರಶ್ನೆ ಆಗ್ತಾರೆ ಅವರ ಮಧ್ಯದಲ್ಲಿ ಯಾಕೆಂದರೆ ಪ್ರಾರಂಭ ಅಲ್ವಾ ಅವರ ಮಧ್ಯದಲ್ಲಿ ದೇವರ ಜ್ಞಾನ ಇನ್ನೂ ಬೆಳೀತಾ ಇದೆಯಲ್ವಾ ಬೆಳೆಯುವಂತಹ ಸಮಯದಲ್ಲಿ ಎಷ್ಟು ಆಲೋಚನೆಗಳು ಬಂದಿರ್ಬೋದು ದೇವರಂದರೆ ಕಾಪಾಡುವತನು ದೇವರಂದರೆ ರಕ್ಷಿಸುವ ಆತನು ಏನರೀ ದೇವ್ರಂದರೆ ಎಂಥ ಸಮಸ್ಯೆಗಳು ಎಂಥ ಸಮಸ್ಯೆಗಳು ಬಂದರೂ ಕೂಡ ಕಾಪಾಡ್ತಾರೆ ಮತ್ತು ಈತನು ದೇವರ ಭಕ್ತನಾಗಿದ್ದಾಗ ದೇವ್ರ ಜೊತೆಯಲ್ಲಿದ್ದು ಕಾಪಾಡಬೇಕಾಗಿತ್ತು ಆದರೆ ಕಲ್ಲಿಸಿದು ಒಡಿತಾ ಇದ್ದಾರೆ ಅಂದರೆ ದೇವರು ಕಾಪಾಡಿಲ್ಲ ಆವಾಗ ಹಾಗಿರುವಾಗ ಏನೋ ಈತನು ಭಕ್ತನಲ್ಲ ಏನೋ ಏನೋ ಅನೇಕ ಆಲೋಚನೆಗಳು ಬರುತ್ತೆ ಪ್ರಿಯರ ದೇವ್ರ ಮಕ್ಕಳಿರ ಒಂದು ರೀತಿಯಲ್ಲಿ ನಂಬಬೇಕಾ ಬೇಡವಾ ಅಂತೇಳಿ ಏರುಪೇರು ಗೊಂದಲ ಗೊಂದಲ ಗೊಂದಲದಲ್ಲಿದ್ದಾರೆ ನಂಬಬೇಕಾ ಬೇಡವಾ ನಂಬಬೇಕಾ ಬೇಡವಾ ಹೋಗ್ಬೇಕಾ ಬೇಡವಾ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಯಾಕೆ ಬೇಕು ಇದೆಲ್ಲ ಯಾಕೆ ಬೇಕು ದೇವ್ರ ಹಾಕಬೇಕು ನಮಗೆ ಸುವಾರ್ತೆ ಆಗಬೇಕು ಸುಮ್ಮನೆ ನಮ್ಮ ಮನೇಲಿ ನಾವು ಇದ್ಬಿಡೋಣಪ್ಪ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅನ್ನುವಂಥ ಆಲೋಚನಲ್ಲೆಲ್ಲಿದ್ದಾರೆ ಇದ್ದಾಗ ಇಲ್ಲಿ ನೋಡಿ ಪ್ರಿಯರೇ ನನ್ನ ಮಾತಲ್ಲ ಒಂದು ಸಾರಿ ಗಮನಿಸ್ರಿ ಎಂಥ ಮಾತದು ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರೀಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿ ಕ್ರೀಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು ಸಭೆಯಲ್ಲಿ ಶೋಧನೆಗಳು ಬರುತ್ತಾ ಸ್ಥಿರವಾಗಿರಬೇಕು ಮನೆ ಮನೆಯಲ್ಲಿ ಶೋಧನೆಗಳು ಬರುತ್ತಾ ಸ್ಥಿರವಾಗಿರಬೇಕು ಕಷ್ಟಗಳು ಬರುತ್ತಾ ಸ್ಥಿರವಾಗಿರಬೇಕು ಹೆಂಡತಿಗೆ ಗಂಡನ ಮೂಲಕ ಕಷ್ಟಗಳು ಬಂದರೆ ಸ್ಥಿರವಾಗಿರಬೇಕಮ್ಮ ಗಂಡನಿಗೆ ಹೆಂಡತಿ ಮೂಲಕ ಕಷ್ಟಗಳು ಬಂದಾಗ ಸ್ಥಿರವಾಗಿರಬೇಕು ಮಕ್ಕಳ ಮೂಲಕ ಬರಬಹುದು ಹೆಂಡತಿ ಮೂಲಕ ಬರ್ಬೋದು ಗಂಡನ ಮೂಲಕ ಬರ್ಬೋದು ಇಲ್ಲ ಸಭೆ ಮೂಲಕ ಬರಬೇಕು ಏನಾದರೂ ಬರಲಿ ಸ್ಥಿರವಾಗಿರಬೇಕು ನಮ್ಮ ನಂಬಿಕೆ ಸ್ಥಿರವಾಗಿರಬೇಕು ನಮ್ಮ ಭಕ್ತಿ ಸ್ಥಿರವಾಗಿರಬೇಕು ಸ್ಥಿರವಾಗಿರಬೇಕು ದೃಢವಾಗಿರಬೇಕು ನಮ್ಮ ಭಕ್ತಿ ದೃಢವಾಗಿರಬೇಕು ನಮ್ಮ ನಂಬಿಕೆ ಇದೆಯಾ ನಂಬಿಕೆ ಅವರ ಮಧ್ಯದಲ್ಲಿ ಚಂಚಲ ನಮ್ಮ ಮಧ್ಯದಲ್ಲಿ ಬೇಡ ಬರುತ್ತೆ ಯಾಕಂದರೆ ನಾವು ಮನುಷ್ಯರಲ್ವಾ ಖಂಡಿತವಾಗಿ ಬರ್ತಾ ಇರುತ್ತೆ ಏರುಪೇರು ಆಗ್ತಾ ಇರುತ್ತೆ ಏನೇ ಬರಲಿ ಏನೇ ಸಮಸ್ಯೆ ಬರಲಿ ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ದೃಢವಾಗಿ ಹಿಡಿದುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ದೇವರಿಗೋಸ್ಕರ ನಿಲ್ಲಬೇಕು ಚಂಚಲ ಬೇಡ ಗಲೆ ಬೇಡ ಗೊಂದಲ ಬೇಡ ಬೇಡ ಶೋಧನೆ ಕೊಡೋರು ಬರ್ತಾರೆ ಹಿಂಸೆಗಳನ್ನು ಕೊಡೋರು ಬರ್ತಾರೆ ಸಮಸ್ಯೆಗಳನ್ನು ಉಂಟು ಮಾಡೋರು ಬರ್ತಾರೆ ಮನೆಯಲ್ಲಿ ಬರ್ಬೋದು ಹೊರಗಡೆ ಬರ್ಬೋದು ಸಭೆಯಲ್ಲಿ ಬರ್ಬೋದು ಎಲ್ಲಾದರೂ ಬರ್ಬೋದು ನಿನ್ನ ನಂಬಿಕೆ ಕೆಡಬಾರ್ದು ಸಹೋದರ ಸಹೋದರಿ ನಿಮ್ಮ ಭಕ್ತಿ ಕೆಡಬಾರ್ದು ನಿಮ್ಮ ಭಕ್ತಿ ಪ್ರತಿನಿತ್ಯ ಅಭಿವೃದ್ಧಿ ಆಗಬೇಕು ಶೋಧನೆಗಳು ಬಂದಿದೆ ಅಂದರೆ ಸಂತೋಷಪಡು ಯಾಕೆಂದರೆ ಶೋಧನೆ ಬಂದಿದೆ ಕಷ್ಟಗಳು ಬಂದಿದೆ ಪರೀಕ್ಷೆ ನಡೀತಾ ಇದೆ ಅಂದರೆ ಪರಲೋಕದಲ್ಲಿ ನಿನಗೆ ಬಹಳ ಫಲ ಏನಾಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಬಹಳ ಫಲ ಎಲ್ಲ ರೀತಿ ಆ ಮಾತು ಮತ್ತ ಏನು ಸುವಾರ್ತೆ ಮತ ಏನು ಸುವಾರ್ತೆ ಐದನೇ ಅಧ್ಯಾಯ ಮತ ಏನು ಸುವಾರ್ತೆ ಐದನೇ ಅಧ್ಯಾಯ ಹತ್ತನೇ ವಚನದಿಂದ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಪರಲೋಕ ರಾಜ್ಯವೂ ಅವರದು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರೆ ಅಂದರೆ ನೀತಿ ನೀತಿ ಅಂದರೆ ದೇವರು ನೀತಿ ಅಂದರೆ ದೇವರು ದೇವರು ದೇವರ ವಾಕ್ಯದ ನಿಮಿತ್ತವಾಗಿ ಹಿಂಸೆಗಳು ಬಂದಾಗ ತಾಳಿಕೊಳ್ಳುವವರು ಧನ್ಯರು ಪರಲೋಕ ರಾಜ್ಯವು ಅವರದು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ದರಲ್ಲ ಅಂದರೆ ಏನಿದೆ ಈ ಮಾತಿನಲ್ಲಿ ಪರಲೋಕದಲ್ಲಿ ಬಹಳ ಫಲ ಸಿಗಬೇಕಾದರೆ ನಿಮಗೆ ಶೋಧನೆಗಳು ಬರುತ್ತೆ ಹಿಂಸೆಗಳು ಬರುತ್ತೆ ಕಷ್ಟಗಳು ಬರುತ್ತೆ ಬಂದಿಲ್ವಾ ಬಂದಿಲ್ವಾ ಇನ್ನು ದೇವರ ಸೇವೆಯಲ್ಲಿ ಆತ್ಮಿಕವಾಗಿ ಹೋಗಿ ಪ್ರೇರಿ ದೇವರ ಸೇವೆಯಲ್ಲಿ ಇನ್ನು ಹೋಗಿ ದೇವರ ಜ್ಞಾನವನ್ನು ಕಲ್ತ್ಕೊಳ್ಳಿ ಆತ್ಮಿಕವಾದಂಥ ಜ್ಞಾನವನ್ನು ಕಲ್ತ್ಕೊಂಡು ಭಕ್ತಿಯಿಂದ ನಡೀತಾ ಇರಿ ಬಂದಿಲ್ಲ ಅಂದರೆ ಪರವಾಗಿಲ್ಲ ಬಿಟ್ಬಿಡಿ ಬಂತ ಇನ್ನೂ ಆತ್ಮಿಕವಾಗಿ ನಡೀರಿ ಶೋಧನೆಗಳು ಅಮ್ಮ ಹಿಂಸೆಗಳು ಬಂದಿದೆಯಾ ಕಿರಿಕಿರಿ ನಡೀತಾ ಇದೆಯಾ ಏನ್ರಿ ದುಡುಕಿ ಯಾವುದು ನಿರ್ಣಯ ತೊಗೊಳ್ಬಾರ್ದು ದುಡುಕಿ ಯಾವ ನಿರ್ಣಯವನ್ನು ತಗೊಳ್ಬಾರ್ದು ಯಾವಾಗಲೂ ಭಕ್ತಿಯಿಂದ ಹೋಗ್ತಾ ಇರಬೇಕು ನಮ್ಮ ಎಲ್ಲರ ಮಧ್ಯದಲ್ಲಿ ಸಾಲದ ಸಮಸ್ಯೆ ಅದು ಸಮಸ್ಯೆ ಇದು ಸಮಸ್ಯೆ ಎಲ್ಲ ಇದೆ ಆರೋಗ್ಯದ ಸಮಸ್ಯೆ ಕೂಡ ಇರುತ್ತೆ ಆರೋಗ್ಯದ ಸಮಸ್ಯೆ ಇದ್ದಾಗ ಅನಾರೋಗ್ಯದ ಸಮಸ್ಯೆ ಇದ್ದಾಗಲೂ ಕೂಡ ಅಲ್ಲೇ ಇರೋದಲ್ಲ ಎಷ್ಟೋ ವರ್ಷಗಳಿಂದ ಅನೇಕ ಸಮಸ್ಯೆಗಳಿದೆ ಪ್ರಿಯರೇ ಯಾವಾಗ ಕ್ರಿಸ್ತನ್ ನಂಬಿದ ಮೇಲೆ ಅಂದಿನಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ವಿನಃ ಕಡಿಮೆ ಇಲ್ಲ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗ್ತಾಯಿಲ್ಲ ಕಷ್ಟ ಇದೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಪ್ರೇರು ನಿಮ್ಗೆ ಯಾರು ಹೇಳಲ್ಲ ಯಾಕೆ ಹೇಳಲ್ಲಪ್ಪ ಅಂದರೆ ನೀವು ಆತ್ಮಿಕವಾಗಿ ಬೆಳಿಬೇಕು ಬೆಳಿಬೇಕು ನೀವು ದೇವರ ಸೇವೆಯಲ್ಲಿ ಬೆಳಿಬೇಕು ನೀವು ಆ ಕಷ್ಟ ದೇವರೇ ನೋಡ್ಕೊಳ್ತಾರೆ ನೋಡಿದಾರೆ ನಡೆಯುತ್ತೆ ಕಷ್ಟಪಡೋಣ ಮಕ್ಳಿಗೆ ಹೇಳೋದಷ್ಟೇ ಏನಪ್ಪ ಅಂದರೆ ಸಭೆ ಮೇಲೆ ಭಾರ ಹಾಕ್ಬಾರ್ದು ಕೊಡು ನಾವು ದುಡಿಬೇಕು ಕೆಲಸ ಮಾಡಬೇಕು ಕಂಡ್ರು ನಾವು ನಾವು ಕೆಲಸ ಮಾಡಬೇಕು ಕಂಡ್ರು ನಾವು ದೇವರ ಮಕ್ಕಳು ದೇ ನಾವು ದೇವರನ್ನ ಪ್ರೀತಿಸ್ತಿದ್ದೀವಿ ಅಂದರೆ ದೇವರನ್ನ ಪ್ರೀತಿಸ್ತಿದೀವಿ ಅಂದರೆ ಅವರ ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅದೇ ಪ್ರೀತಿ ಅವ್ರ ಮಕ್ಕಳಿಗೆ ನಾವು ಶೋಧನೆ ಕೊಟ್ಟರೆ ಅವರ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ ಅವ್ರು ಏನು ಕೊಡಬೇಕು ಕೊಡ್ತಾರೆ ಅವ್ರ ಮಕ್ಕಳ ಮೂಲಕನೇ ಕೊಡ್ತಾರೆ ಮತ್ತು ಬೇರೆ ಪರಲೋಕದಿಂದ ಮತ್ತೆ ಏನು ಕೊಡಬೇಕಂತಲ್ಲ ಅಲ್ಲಿಂದ ಇಳಿಬೇಕಂದ್ರೆ ಇದು ಭೂಲೋಕ ಸಾಲಲ್ಲ ಸಾಲತ್ತೆ ಭೂಲೋಕ ಏನು ಸಾಲತ್ತೆ ಪರಲೋಕದಿಂದ ಕೊಟ್ಟದೇ ಭೂಲೋಕ ಒಂದು ವೇಳೆ ಪರಲೋಕದಿಂದ ಸುರಿಬೇಕಂದ್ರೆ ಈ ನಮ್ಮ ಮನೆ ಇರೋ ಚಿಕ್ಕ ಮನೆ ಆ ಮನೇಲಿ ಏನು ಸಾಲತ್ತೆ ನಮ್ಮದು ದೇವರು ಯಾವಾಗ ಏನು ಕೊಡಬೇಕು ಕೊಡ್ತಾರೆ ನಾವು ಏನಪ್ಪ ಅಂದರೆ ಅವರ ಮಕ್ಕಳಾಗಿರೋಂಥ ಸಹೋದರನ ಒಬ್ರಿಗೊಬ್ಬರು ಪ್ರೀತಿಸಬೇಕು ಅಂದರೆ ದೇವರನ್ನ ಪ್ರೀತಿಸ್ತೀವಿ ಅಂದರೆ ನಿನ್ನ ಸಹೋದರನನ್ನು ನೀನು ಪ್ರೀತಿಸುವಂತಾರೆ ಪ್ರೀತಿಯಲ್ಲಿ ಕಪಟ ಇರಬಾರ್ದು ವೇಷಧಾರಣೆ ಇರಬಾರ್ದು ಎಲ್ಲರಲ್ಲ ಸ್ತ್ರೀಯರಲ್ಲೂ ಕೂಡ ಸ್ತ್ರೀಯಲ್ಲಿಗೂ ಅದೇ ಕಲಿಬೇಕು ಅದೇ ಕಲಿಬೇಕು ದ್ವೇಷ ಇದೆ ಅಂದರೆ ನಮ್ಮಲ್ಲಿ ಸೈತನ್ ಕೆಲಸ ಇದೆ ಅಂತ ಅರ್ಥ ಕೋಪ ಇದೆ ಅಂದರೆ ನಮ್ಮಲ್ಲಿ ಸೈತಾನ್ ಕೆಲಸ ಅಂತ ಅರ್ಥ ಆವೇಶ ಪಡ್ತಾ ಅಂದರೆ ದೇವರ ವಿಷಯದಲ್ಲಿ ಸೈತಾನ್ ನಮ್ಮಲ್ಲಿ ಕೆಲಸ ಇದೆ ಅಂತ ಅರ್ಥ ನೋಡ್ಕೊಳ್ಳಿ ಸೈತನ್ ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಏನರೆ ನಿಮ್ಮ ಬುದ್ಧಿ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ ಸೈತನ್ ಎಂಟ್ರಿ ಆಗಿದ್ದಾನೆ ಅವನಿಗೆ ಜಾಗ ಕೊಟ್ಟಿದ್ದೀನಿ ಈ ಕೆಲಸ ಇದ್ದೀನಿ ಅಂದರೆ ನಾನು ಅವನಿಗೆ ಜಾಗ ಕೊಟ್ಟಿದ್ದೀನಿ ಅಂತ ನಿಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡಿಕೊಳ್ಳಿ ನಿಮ್ಮ ಮಾತುಗಳು ಹೇಗಿದೆ ನಮ್ಮ ಪ್ರ ಮಾತುಗಳು ಹೇಗಿದೆ ನಮ್ಮ ಪ್ರವರ್ತನೆ ಹೇಗಿದೆ ನಮ್ಮ ನಡವಳಿಕೆ ಹೇಗಿದೆ ಅಂಥೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ ನಾನು ದೇವರನ್ನು ಪ್ರೀತಿಸ್ತೀನ ಹಾಂ ದೇವರನ್ನು ಪ್ರೀತಿಸಿದ್ರೆ ವಾಕ್ಯವನ್ನು ಚೆನ್ನಾಗಿ ಕಲಿತೀನಿ ವಾಕ್ಯಗಳನ್ನು ಚೆನ್ನಾಗಿ ಕಲಿತು ನಾನು ಕೈಲಾದಷ್ಟು ಮಟ್ಟಿಗೆ ದೇವರ ಪ್ರೀತಿಯನ್ನು ಸಾರ್ತೀನಿ ಯಾರಾದರೂ ದೇವರ ವಾಕ್ಯನ ಚೆನ್ನಾಗಿ ಹೇಳ್ತಾರಾ ಅವ್ರಿಗೆ ನಾನು ಪ್ರೋತ್ಸಾಹ ಕೊಡ್ತೀನಿ ಅವರಿಗೆ ನಾನು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತೀನಿ ಇನ್ನೂ ಚೆನ್ನಾಗಿ ಹೇಳಿದ್ದಾರೆ ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಅದೇ ಪ್ರಕಾರ ನೀವು ಅಷ್ಟೇ ಅದೇ ಪ್ರಕಾರ ನೀವು ಅಷ್ಟೇ ದೇವರು ದೇವ್ರು ಏನು ಹೇಳಿದ್ದಾರೆ ಅಷ್ಟೇ ಬೆಳಿಬೇಕು ನಾವು ಮತ್ತು ಬೇರೆ ಆಲೋಚನೆಯಲ್ಲೂ ಹೋದರೆ ನಾವು ಅಭಿವೃದ್ಧಿಯಾಗಲ್ಲ ಆತ್ಮಿಕವಾಗಿ ನಾವು ಬೆಳೆಯಲ್ಲ ನಾವು ಆತ್ಮಿಕವಾಗಿ ಬೆಳೆಯಲ್ಲ ಆತ್ಮಿಕವಾಗಿ ನಾವೆಲ್ಲರೂ ಬೆಳೀಬೇಕು ಪ್ರೇರೆ ನಾವೆಲ್ಲರೂ ಆತ್ಮಿಕವಾಗಿ ಬೆಳೀಬೇಕು ದೇವರ ಸೇವೆಯಲ್ಲಿ ಇರಬೇಕು ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡಿ ನಾನು ಮುಗಿಸ್ತೇನೆ ತಿಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ತಿಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ತಿಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನದಿಂದ ನೋಡಿ ಆದ್ದರಿಂದ ಇನ್ನೂ ತಡೆಯಲಾರದೆ ನಾವು ಅತೇನೆಯಲ್ಲಿ ಒಬ್ಬೊಂಟಿಗರಾಗಿಯೇ ಇರುವುದು ಒಳ್ಳೆಯದೆಂದು ಯೋಚಿಸಿ ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರು ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆಯು ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನು ಆಗಿರುವ ತಿಮೋತಿಯನ್ನು ನಿಮ್ಮ ಬಳಿಗೆ ಕಳಿಸುವೆವು ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟೆವೆಂದು ನೀವು ಬಲ್ಲಿರಷ್ಟೇ ಏನು ಅನುಭವಿಸುವುದಕ್ಕೆ ನೇಮಿಸಲ್ಪಟ್ಟಿದೀವಂತೆ ಏನು ಅನುಭವಿಸೋದಕ್ಕೆ ನೇಮಿಸಲ್ಪಟ್ಟಿದ್ದೀವಿ ಅಂತ ಪ್ರೇರೇ ಸುಖಗಳನ್ನು ಅನುಭವಿಸೋದಕ್ಕೆ ನಾವೆಲ್ಲರೂ ನೇಮಿಸಲ್ಪಟ್ಟಿದ್ದೀವಿ ಅಂತಿದೆಯಾ ಎಲ್ಲ ಬೋಧನೆಗಳು ಹೇಗಿರುತ್ತೆ ಪ್ರೇರೇ ಎಲ್ಲಾದ್ರು ಸಭೆಗಳು ಹೇಗಿರುತ್ತೆ ಸುಖಗಳನ್ನು ಅಂದರೆ ಎಲ್ಲ ಸಂಕಟಗಳನ್ನು ದೇವರು ತೆಗೆದು ಇದ್ದಾರೆ ನಮ್ಮ ಬಳಿಗೆ ಬನ್ನಿ ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಸಂಕಟಗಳು ಪರಿಹಾರ ಆಗುತ್ತೆ ಅಂತ ಕರೀತಾರಾ ಏನು ಕರೀತಾರೆ ಹೇಳಿ ಸಂಕಟಗಳಿದೆ ದೊಡ್ಡ ಲೀಸ್ಟ್ ಹಾಕ್ತಾರೆ ಓಟೆಲ್ನಲ್ಲಿ ಹೋದಾಗ ಒಂದು ಮೆನು ಇರುತ್ತೆ ನೋಡಿ ಆ ಮೆನು ಮೆನುನಲ್ಲಿ ಏನಪ್ಪ ಅಂದರೆ ಮಸಾಲ ದೋಸೆ ಮಸಾಲ ದೋಸೆ ಜೊತೆಯಲ್ಲಿ ಬೆಣ್ಣೆ ದೋಸೆ ಅದ್ರ ಜೊತೆ ಉತ್ತಪ್ಪ ಆಮೇಲೆ ಉತ್ತಪ್ಪ ಮೇಲೆ ಮತ್ತೆ ಬೆಣ್ಣೆ ಹಾಕ್ಬೇಕಾ ಅದು ಇರುತ್ತೆ ಇದಕ್ಕೊಂದು ಚಾರ್ಜ್ ಅದಕ್ಕೊಂದು ಚಾರ್ಜ್ ಇದಕ್ಕೊಂದು ಚಾರ್ಜ್ ಯಾವ ರೀತಿ ಲೀಸ್ಟ್ ಇರುತ್ತೋ ಅದೇ ಪ್ರಕಾರ ನಮ್ಮ ಕರಪತ್ರಿಕೆಗಳಲ್ಲಿ ನಿಮಗೆ ಉದ್ಯೋಗ ಇಲ್ವಾ ನಾವು ಪ್ರಾರ್ಥನೆ ಮಾಡ್ತೀವಿ ನೀವು ರೋಗದಲ್ಲಿದ್ದೀರಾ ನಾವು ಪ್ರಾರ್ಥನೆ ಮಾಡ್ತೀವಿ ಆಮೇಲೆ ನೀವು ನಿಮಗೇನಪ್ಪ ಮಕ್ಕಳಿಲ್ವಾ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಇಲ್ಲಿ ಲೀಸ್ಟ್ ಯಾವ ರೀತಿ ಇರುತ್ತೋ ಅದೇ ಪ್ರಕಾರ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ದೊಡ್ಡ ಲೀಸ್ಟ್ ಇರುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ ಆನಂತರ ದೊಡ್ಡ ಇಂಟರ್ನ್ಯಾಷನಲ್ ಬೋಧಕನ ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಚಾರ್ಜ್ ಆಗುತ್ತೆ ಇದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ ಅಂತೇಳಿ ಅದಕ್ಕೂ ಇರುತ್ತೆ ಪ್ರೇಯರಿ ಅಂದರೆ ಏನು ಮಾಡಿದ್ದಾರೆ ಅಂತ ನೋಡುವಾಗ ಬೈಬಲ್ ಮುಂದೆ ಇಟ್ಕೊಂಡು ಯೇಸು ಸ್ವಾಮಿನ ಮುಂದೆ ಇಟ್ಕೊಂಡು ಅಂದರೆ ಉಚಿತವಾಗಿ ಹೇಳಿರುವಂಥ ಏನು ಮಾಡಿದ್ದಾರೆ ಮಾಡಿದಾರ ನೋಡುವಾಗ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ ವ್ಯಾಪಾರ ಕೇಂದ್ರ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ವ್ಯಾಪಾರ ಕೇಂದ್ರ ಆಗಿಬಿಟ್ಟಿದೆ ನಮ್ಮ ಕ್ರೈಸ್ತರನ್ನು ಯಾರಿಗೆ ಕಾಪಾಡ್ತಾರೆ ಮೊದಲನೇದಾಗಿ ನಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಬೇಕಲ್ವಾ ಆನಂತರ ಹೊರಗಡೆ ಇದ್ದವ್ರನ್ನ ಕಾಪಾಡಿಕೊಡ್ತೀವಿ ನಮ್ಮಲ್ಲಿ ನಾವೇ ಕಚ್ಚಾಡ್ಕೊಂಡು ಸಾಯ್ತಾಯಿದ್ದೀವಿ ಕಚ್ಚಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಕ್ರೈಸ್ತರೆಲ್ಲರೂ ಒಗ್ಗಟ್ಟಾಗಿ ಒಂದು ನಿರ್ಣಯಕ್ಕೆ ಬರಬೇಕು ಯಾರು ಬರ್ತಾಯಿಲ್ಲ ಹಾಗೆ ದೊಡ್ಡ ದೊಡ್ಡ ಕ್ರೈಸ್ತರು ಇರ್ತಾರಲ್ಲ ಇಂಟರ್ನ್ಯಾಷನಲ್ ಬೋಧಕರು ಕ್ರೈಸ್ತರು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಪ್ರಪಂಚದಲ್ಲಿ ಇದೇ ರೀತಿಯಲ್ಲಿ ಪಾಲಿಸ್ಬೇಕು ಹೇಗೇನೆ ಇರಬೇಕು ವಾಕ್ಯಾನುಸಾರವಾಗಿ ಅಂತೇಳಿ ಎಲ್ಲರೂ ನಿನ್ನೆ ತೊಗೊಳ್ಬೇಕು ಆದರೆ ಆ ನಿರ್ಣಯ ಯಾರು ತೊಗೊಳ್ತಾರೆ ಯಾರು ಮಾಡ್ತಾರೆ ಅಂತ ನೋಡುವಾಗ ಅಂಥವ್ರು ಯಾರಿಲ್ಲ ಪ್ರಿಯರಿ ಕನಿಷ್ಠ ಪಕ್ಷದಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಳೋಣ ನಮ್ಮ ಸಭೆಯವರನ್ನು ಕಾಪಾಡಿಕೊಳ್ಳೋಣ ಇದು ಕಾಪಾಡ್ಕೊಳ್ಬೇಕಾದ್ರೆ ನಾವು ಪ್ರಶಾಂತವಾಗಿ ದೇವರ ಜ್ಞಾನದಲ್ಲಿ ಬೆಳಿಬೇಕು ನಮ್ಮಲ್ಲಿ ಏನಾದರೂ ಸ್ವಲ್ಪ ಬೇರೆ ಸೈತಾನಿಗೆ ಸಂಬಂಧಪಟ್ಟದ್ದು ನಮ್ಮ ಹೃದಯದಲ್ಲಿ ಬಂದಿದೆಯಂದರೆ ಆವಾಗಲೇ ಆ ಕ್ಷಣದಲ್ಲೇ ದೇವರ ವಾಕ್ಯದ ಮೂಲಕ ಅದನ್ನು ಹೊರಗಡೆ ತಳ್ಳದೆ ಹೋದರೆ ನೀನು ಬರ್ತಾ 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 ಸೈತಾನಿಗೆ ಜಾಗ ಕೊಡೋನಾಗ್ತೀಯ ಅದಕ್ಕೆ ನಿನ್ನ ಜಾಗ್ರತೆ ಎಚ್ಚರಿಕೆ ನಿನ್ನ ಭಕ್ತಿ ಜಾಗ್ರತೆ ನಿನ್ನ ನಂಬಿಕೆ ಜಾಗ್ರತೆ ನಿನ್ನ ಪ್ರವರ್ತನೆ ಜಾಗ್ರತೆ ಎಲ್ಲ ಜಾಗ್ರತೆ ನೋಡ್ಕೊಳ್ಳಿ ಪ್ರೇಯರಿ ನಾ ನನ್ನನ್ನು ನಾನು ನೋಡ್ಕೊಳ್ತೀನಿ ನಾನು ಇದ್ದೀನ ಇಲ್ವಾ ಅದೇ ಪ್ರಕಾರ ನಿಮ್ಮನ್ನು ನೀವು ಕೊನೆ ದಿನಗಳಲ್ಲಿದ್ದೀವಿ ಪ್ರೇಯರೇ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಪ್ರೇಯರೇ ಓಕೆನಾ ದೇವರು ನಿಮ್ಮನ್ನು ನನ್ನನ್ನು ಆಸ್ತಿರ್ವದಿಸಲಿ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ